उत भृद्भोक्ता कपींद्रो भूरि दक्षिणः ओम उत्तराय नमः। ಉತ್ತರನಿಗೆ ನಮಸ್ಕಾರ. ಪ್ರಶ್ನೆಗೆ ಉತ್ತರ ಅಂತ ಒಂದಿದೆ. ಇಲ್ಲಿ ಇವನು ಯಾವ ಉತ್ತರ ಹಾಗೆ ಅರ್ಥ ಮಾಡ್ಕೊಳ್ಳೋಣವೇ, ಅದು ಆಗ್ಬಹುದು. ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಭಗವಂತನೇ ಉತ್ತರ, ಯಾಕಾಗಬಾರ್ದು? ಭಗವಂತನ ಒಬ್ಬನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ. ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಸಕಲ ಸಂಶಯಗಳೂ ಪರಿಹಾರವಾಗುತ್ತವೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ. ತಸ್ಮಿನ್ ದೃಷ್ಟೇ, ಕಂಡಾಗ, ಭಗವಂತನನ್ನು ಕಣ್ಣಾರೆ ಕಾಣಬೇಕು, ಅಂತಃಚಕ್ಷುನಿಂದ ಕಾಣಬೇಕು. ಆದರೆ ಈ ಉತ್ತರಕ್ಕೆ ಈ ಅರ್ಥವನ್ನು ಯಾರೂ ಹೇಳೋದಿಲ್ಲ. ನಾನು ಸುಮ್ಮನೆ ಹೇಳಿಬಿಟ್ಟೆ, ನನಗೂ ಅದು ಹೌದು ಹೌದು ಅನ್ನಿಸ್ತದೆ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಭಗವಂತನೇ ಉತ್ತರ ಅಂತ. ಸ್ವಾಮಿ ಯತೀಶ್ವರಾನಂದ ಜೀ ಅವರ ಬಳಿಗೆ ನಮ್ಮ ಬ್ರಹ್ಮಚಾರಿಗಳು ತಮ್ಮ ತಮ್ಮ ಜಗಳಗಳನ್ನು ತೆಗೆದುಕೊಂಡು ಹೋದಾಗ ಕೊನೆಯಲ್ಲಿ ಒಂದು ಮಾತು ಅವರು ಹೇಳ್ತಾ ಇದ್ರು, ನಿಮ್ಮೆಲ್ಲ ಸಮಸ್ಯೆಗಳನ್ನು, ನಿಮ್ಮ ನಿಮ್ಮ ಒಳಗಡೆ ಉತ್ಪನ್ನವಾಗತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಕೆಳಗಡೆಯ ಮಟ್ಟದಿಂದ ಪ್ರಯತ್ನ ಮಾಡಿದರೆ ಸಾಧ್ಯವಿಲ್ಲ. ಕೆಳಗಡೆಯ ಮಟ್ಟ ಅಂದ್ರೆ ಏನು ಗೊತ್ತೇನೋ? ನೋಡಿ, ಕೋಪಿಸಿಕೊಳ್ಬೇಡಿ. ನೋಡಿ, ಅವರಿಗೆ ಇವರು, ಇವರಿಗೆ ಅವರು, ಕೆಟ್ಟ ಮಾತುಗಳನ್ನು ಆಡಿಕೊಳ್ಳಬೇಡಿ, ಸುಳ್ಳು ಹೇಳಬೇಡಿ, ಕದಿಯಬೇಡಿ, ಕೊಲೆ ಮಾಡಬೇಡಿ ಇತ್ಯಾದಿ. ಇದೆಲ್ಲ ಕೆಳಮಟ್ಟದ ಪ್ರಾಥಮಿಕ ಶಿಕ್ಷಣದ ಮಾತುಗಳು. ಮೇಲ್ಮಟ್ಟಕ್ಕೆ ಮನಸ್ಸನ್ನು ಏರಿಸಿದಾಗ ಮಾತ್ರವೇ ನಿಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಬಹುದು ಅಂತ ಒಂದು ಸೂಚನೆ ಅವರು ಕೊಟ್ಟರು. ಬಹಳ ಅದ್ಭುತವಾಗಿದೆ ಆ ಸೂಚನೆ. ಮನಸ್ಸನ್ನ ಮೇಲ್ಮಟ್ಟಕ್ಕೆ ಏರಿಸಬೇಕು. ಮೂಲಾಧಾರದಲ್ಲಿ ಸಿಕ್ಕಿಕೊಂಡಿದೆ ಅದು. ಮಣಿಪುರ ಸ್ವಾಧಿಷ್ಠಾನದಲ್ಲಿ ಅದು ರಮಿಸ್ತಾ ಇರ್ತದೆ. ಅಲ್ಲಿಂದ ಮೇಲಕ್ಕೆ ಹೃದಯದಲ್ಲಿ ಇರ್ತಕ್ಕಂಥ ಅನಾಹತ ಚಕ್ರಕ್ಕೆ ಆ ಮನಸ್ಸನ್ನು ಏರಿಸಿದಾಗ ಉನ್ನತ ಭಾವಗಳು ಜಾಗೃತವಾಗುತ್ತವೆ, ಭಗವದ್ಭಾವಗಳು ಜಾಗೃತವಾಗುತ್ತವೆ. ಭಗವದ್ಭಾವನೆ ನಮ್ಮಲ್ಲಿ ನೆಲೆಗೊಂಡಾಗ ಲೋಕದ ಸಣ್ಣ ಪುಟ್ಟ ವಿಚಾರಗಳೆಲ್ಲ ನಮ್ಮ ಕಣ್ಣಿಗೆ ಹತ್ತೋದೇ ಇಲ್ಲ. ಅದೆಲ್ಲ ಏನು ಮಹಾ, ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ ಅಂತ ನಾವೆಲ್ಲರನ್ನೂ ಕೂಡ ಅವರವ್ರ ಪಾಡಿಗೆ ಬಿಟ್ಟು ಆ ಉನ್ನತವಾದ ಭಾವದಲ್ಲೇ ಇರ್ತೇವೆ. ಆಗ ಮಾತ್ರವೇ ನಮ್ಮಿಂದ ಇತರರಿಗೆ, ಇತರರಿಂದ ನಮಗೆ ಯಾವುದೇ ಬಗೆಯ ಸಮಸ್ಯೆಗಳು ಉತ್ಪನ್ನವಾಗುವುದಿಲ್ಲ. ಆಗಿದ್ರೂ ಕೂಡ ಅದನ್ನು ನಾವು ಮನಸ್ಸಿಗೆ ಹಚ್ಚಿಕೊಳ್ಳೋದಿಲ್ಲ. ಈ ರೀತಿಯಲ್ಲಿ ಕೂಡ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಉತ್ತರ ಉತ್ತರ ಅಂತ ಹೆಸರು ಕೂಡ ಇಟ್ಕೊಳ್ತಾರೆ. ಉದಾಹರಣೆಗೆ ಒಬ್ಬ ಉತ್ತರ ಅಂತ ಇದ್ದ ವಿರಾಟ್ ರಾಯನ ಮಗ. ಉತ್ತರನ ಪೌರುಷ ಒಲೆಯ ಮುಂದೆ ಅಂತ ಅವನು. ಅಂತಃಪುರದ ಸ್ತ್ರೀಯರೊಂದಿಗೆ ಅವನು, ನಾನು ಏನು ಮಾಡಬಲ್ಲೆ ಗೊತ್ತೋ ಅಂತ ಹೇಳಿ ಕೊಚ್ಚಿಕೊಂಡು ಆ ಹೆಂಗಳೆಯರೆಲ್ಲ ಅವನ ಒಣಜಂಬುವನ್ನ ಊದಿ ಊದಿ ಆ ಕಡೆ ಬೆಂಕಿನೂ ಓದ್ತಾ ಇರ್ತಾರೆ, ಈ ಕಡೆ ಇವನು ಜಂಬುವನ್ನು ಓದ್ತಾ ಇರ್ತಾರೆ. ಸಂತೋಷದಿಂದ ಇರ್ತಾ ಇದ್ದ ಅವನು, ಅಷ್ಟೇ ಅವನ ವ್ಯಾಪಾರ. ಅವನಿಗೆ ಉತ್ತರ ಅಂತ ಹೆಸರು. ಅವನಿಗೆ ಯಾತಕ್ಕೆ ಉತ್ತರ ಅಂತ ಕೊಟ್ಟಿರಬಹುದು ಅಂತ ಹೇಳಿದ್ರೆ, ಎಷ್ಟೋ ಜನ ಸುಳ್ಳುಗಾರರಿಗೆ ಸತ್ಯನಾರಾಯಣ ಅಂತ ಹೆಸರು ಕೊಡಲ್ವೇ? ಅಷ್ಟೇ, ಅದೇ ಭಗವಂತನ ಹೆಸರನ್ನ ಅವನಿಗೆ ಕೊಟ್ಟಿದ್ದಾರೆ ಉತ್ತರ ಅಂತ. ಆ ಉತ್ತರನಿಗೂ ಈ ಉತ್ತರನಿಗೂ ಸಂಬಂಧ ಇಲ್ಲ. ಇಲ್ಲಿ ಉತ್ತರ ಅಂತಂದ್ರೆ ಉತ್ತರತಿ ಜನ್ಮ ಸಂಸಾರ ಬಂಧನಾತ್. ಜನ್ಮ ಸಂಸಾರ ಬಂಧನದಿಂದ ಉತ್ತರತಿ, ಉತ್ತ ಅಂದ್ರೆ ಯಾವಾಗಲೂ ಮೇಲೆ, ಉದ್ಧಾರ ಮೇಲ್ಗಡೆ ಎತ್ತದು,
ಅವತಾರ. ಅವ ಅಂದ್ರೆ ಕೆಳಗಡೆ, ಉತ್ ಅಂದ್ರೆ ಮೇಲೆ. ಭಗವಂತ ಅವತಾರ ಮಾಡ್ತಾನೆ, ಕೆಳಗೆ ಬರ್ತಾನೆ. ಅದಕ್ಕೆ ಕೆಳಗಡೆ ಬಿದ್ದಿದ್ದೀವಲ್ಲ ನಾವು, ನಮ್ಮನ್ನ ಮೇಲೆತ್ತೋದಕ್ಕೋಸ್ಕರ, ಉತ್ತರಣ ಮಾಡೋದಕ್ಕೋಸ್ಕರ ಅವನು ಅವತಾರ ಮಾಡ್ತಾನೆ. ಹೀಗೆ ಜೀವಿಗಳನ್ನ ಜನನ ಮರಣ ಅಂತನ್ನುವ ಚಕ್ರದಿಂದ ಪಾರು ಮಾಡಿ ಭಗವದ್ ಆನಂದವನ್ನ, ಅಂದ್ರೆ ತನ್ನ ಆನಂದವನ್ನ ನಿರಂತರವಾಗಿ ಅನುಭವಿಸುವಂತೆ ಮಾಡೋದಕ್ಕೆ ಭಗವಂತ ಕರುಣಾಮಯನಾಗಿ ಇಳಿದು ಬಂದು ಆ ಕೆಲಸವನ್ನು ಮಾಡ್ತಾನೆ. ಹೇಗೆ? ಓಂ ಗೋಪತಯೇ ನಮಃ. ಗೋಪತಿ, ಗೋ ಪತಿ, ಪತಿ ಅಂದ್ರೆ ಒಡೆಯ, ಗೋ ಅಂತಂದ್ರೆ ಗೋವುಗಳು, ಗೋವುಗಳ ಒಡೆಯ ಗೊಲ್ಲ ಕೃಷ್ಣ. ಅವತರಣ ತಾಳಿ, ಅವತಾರ ತಾಳಿ ಬಂದಿದ್ದಾನೆ. ಗೋಪಾಲಕರಂತೆ ಕಂಡ ಯಾರ್ಯಾರು ಸಜ್ಜನರು ಇದ್ದಾರೋ, ಸಾಧಕರು ಇದ್ದಾರೋ, ಅವರೆಲ್ಲರನ್ನು ಕೂಡ ಉಪಾಯವಾಗಿ ಮೇಲೆತ್ತಿದ. ಬಾಕಿ ಉಳಿದ ಸಾಧಕರೆಲ್ಲ ಯೋಗ ಮಾರ್ಗಕ್ಕೆ ಅನುಸಾರವಾಗಿ ಸಾಧನೆ ಮಾಡೋದಕ್ಕೆ ಬೇಕಾದಂತಹ ವಾತಾವರಣವನ್ನು ಕಲ್ಪಿಸಿದ. ಈ ರೀತಿಯಲ್ಲಿ ಅವನು ಅವತರಣ ಮಾಡಿ ಉದ್ಧಾರ ಮಾಡೋದಕ್ಕೆ ಪ್ರಯತ್ನಪಟ್ಟ. ಹೀಗೆ ಅವನು ಗೋಪತಿ. ಇನ್ನೊಂದು ಅರ್ಥ ಇದೆ ಉದ್ಧಾರ ಕಾರ್ಯದಲ್ಲಿ, ಇನ್ನೊಂದು ಪ್ರಧಾನವಾದಂತ ಅಂಶ ಇದೆ. ಜ್ಞಾನ ಅಂತ ಒಂದಿದೆ. ಈ ಜ್ಞಾನವನ್ನ ಸಂಪಾದನೆ ಮಾಡದೆ ಹೋದ್ರೆ ಯಾರು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಭಗವಂತ ಹೇಗೆ ಉದ್ಧಾರ ಮಾಡ್ತಾನೆ ಅಂತಂದ್ರೆ ಜ್ಞಾನವನ್ನು ಕೊಡುವುದರ ಮೂಲಕ, ಭಕ್ತಿಯನ್ನು ಕೊಡುವುದರ ಮೂಲಕ, ಜ್ಞಾನ ಭಕ್ತಿ ವೈರಾಗ್ಯ ವಿವೇಕಾದಿಗಳನ್ನು ದಯಪಾಲಿಸುವುದರ ಮೂಲಕ, ಸಜ್ಜನ ಸಹವಾಸವನ್ನು ಕೊಡುವುದರ ಮೂಲಕ, ಸತ್ಸಂಗದ ಮೂಲಕ ಶ್ರೇಷ್ಠವಾದ ಭಗವದ್ ವಿಚಾರಗಳನ್ನು ಶ್ರವಣ ಮಾಡಿಸಿ ತನ್ಮೂಲಕ ಒಳಗಡೆ ಇರತಕ್ಕಂಥ ಜೀವಿ ಊರ್ಧ್ವಗಾಮಿಯಾಗಿ ಮೇಲೆ ಮೇಲೆ ಏರುವಂತೆ ಮಾಡತಕ್ಕಂಥವನು ಭಗವಂತ. ಹಾಗೆ ಅವನು ಗೋಪತಿ. ಇಲ್ಲಿ ಗೋ ಅಂದ್ರೆ ವೇದಗಳು ಅಂತ ಅರ್ಥ. ಮಾಡಿ ಹಾಗೆ ವಿಂಗಡಿಸಿದ್ರು ಅಷ್ಟೇನೆ, ನಿಜವಾಗಿಯೂ ಕೂಡ ವೇದ ಒಂದೇ. ವೇದ ಅಂದ್ರೆ ಜ್ಞಾನ ಅಂತ ಅರ್ಥ. ವಾಣಿಯ ಮೂಲಕ ಜ್ಞಾನ, ಶಬ್ದಗಳ ಮೂಲಕ ಜ್ಞಾನ. ಈಗ ಉಪನ್ಯಾಸ ಅಂತ ಇಲ್ಲಿ ನಡೀತಾ ಇದೆ. ಹೇಗೆ ನಡೀತಾ ಇದೆ? ಶಬ್ದಗಳ ಮೂಲಕ. ಈ ಕೇವಲ ಒಣ ಮಾತುಗಳನ್ನು ಕೇಳೋದಕ್ಕೆ ನೀವು ಇಷ್ಟು ಜನ ಬಂದಿದ್ದಿರಲ್ಲ, ಹೇಗದು? ಅಲ್ಲೇ ಸ್ವಾರಸ್ಯ ಇರೋದು. ನೀವು ಇಷ್ಟು ಜನ ಜೀವಿಗಳು ಭಗವದ್ ವಾಣಿಯನ್ನು ಕೇಳೋದಕ್ಕೋಸ್ಕರ ತಯಾರಾಗಿದ್ದೀರಿ. ನಿಮ್ಮ ಅಂತರಂಗದಲ್ಲಿ ಯಾವುದೋ ಒಂದು ಬಗೆಯ ಜಾಗೃತಿ ಉಂಟಾಗಿದೆ, ಒಳಗಡೆಯ ಜೀವ ಎಚ್ಚೆತ್ತುಕೊಂಡಿದೆ. ಎಚ್ಚೆತ್ತ ಜೀವ ಭಗವದ್ವಾಣಿಯನ್ನು ಮಾತ್ರವೇ ಕೇಳೋದಕ್ಕೆ ಇಷ್ಟಪಡ್ತದೆ. ಬಾಕಿ ಉಳಿದವರಲ್ಲಿ ಮಲಕೊಂಡಿದೆ, ಅವರಿಗದು ಬೇಕಾಗೋದಿಲ್ಲ. ಹೀಗೆ ಈ ಭಗವದ್ವಾಣಿಯ ಮೂಲಕ ಒಳಗಡೆ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಸ್ಫುರಿಸ್ತದೆ. ನೀನು ಆತ್ಮ, ನೀನು ಅದೇ ಆತ್ಮ. ಉಪನಿಷತ್ ಹೇಳ್ತದೆ ತತ್ ತ್ವಂ ಅಸಿ. ಕನ್ನಡದಲ್ಲಿ ಹೇಳಿದರೆ ಏನೋ ಸುಮ್ಮನೆ ಅಂತಾರಷ್ಟೇನೆ,
ತತ್ವಮಸಿ, ಮಹಾವಾಕ್ಯಗಳವೆಲ್ಲ. ತತ್ ಆ ಅನಂತವಾದ ಆತ್ಮವೇ ತ್ವಂ, ನೀನು ಅಸಿ ಆಗಿದ್ದಿ ಅಂತನ್ನುವ ಒಂದು ವಾಕ್ಯ ವೇದ ವಾಕ್ಯ. ಈ ವಾಕ್ಯವನ್ನ ನೀವು ಶ್ರವಣ ಮಾಡಿದಾಗ ನಿಮ್ಮಲ್ಲಿ ಅಧಿಕಾರ ಇದ್ರೆ, ಅರ್ಹತೆ ಇದ್ರೆ, ಸಾಧನಾ ಸಂಪನ್ನರಾಗಿದ್ದರೆ ಅಂತರಂಗದ ಮಾಲಿನ್ಯ ತೊಳೆದು ಸ್ಫುಟವಾಗಿದ್ದರೆ, ಅಂತಃಕರಣ ಸ್ಫುಟವಾಗಿದ್ದರೆ ತಕ್ಷಣ ನೀವು ಏನು ಮಾಡ್ತಾ ಇದ್ರಿ ಗೊತ್ತೇನು? ಅಹಂ ಬ್ರಹ್ಮಾಸ್ಮಿ, ಅಹಂ ನಾನು, ಅದೇ ಬ್ರಹ್ಮ, ಅಸ್ಮಿ ಆಗಿದ್ದೇನೆ, ನೀನು ಅದೇ ಆತ್ಮ ಆಗಿದ್ದಿ ಅಂತನ್ನುವ ಮಾತಿಗೆ ಒಳಗಡೆಯ ಆತ್ಮ ಪ್ರತಿಸ್ಪಂದಿಸ್ತಾನೆ. ಹೌದು, ನಾನೇ ಆತ್ಮ, ನಾನೇ ಪರಮಾತ್ಮ, ನಾನೇ ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಹೇಗಿದೆ ನೋಡಿ, ಅದು ಜ್ಞಾನ, ಇದು ಬೋಧನೆ. ತತ್ವಮಸಿ ಅಂತ ಹೇಳಿದ ತಕ್ಷಣ ಬೋಧನೆ, ಉಪದೇಶ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಬಂದ್ಬಿಡ್ತಲ್ಲಿಗೆ. ಈ ವಾಣಿಯ ಮೂಲಕ ಆ ಜ್ಞಾನ ಬೆಂಕಿ ಕಡ್ಡಿಯನ್ನ ಗೀರಿದಂತೆ. ವೇದ ವಾಕ್ಯವನ್ನ ಆಚಾರ್ಯರು ಬೋಧಿಸುವುದು, ಶಿಷ್ಯರು ಕೇಳುವುದು. ಅವರು ಬೋಧಿಸುವುದು ಅಂದರೆ ಕಡ್ಡಿಯನ್ನ ಗೀಚಿದಂತೆ. ಯಾವುದ್ರ ಮೇಲೆ? ಶಿಷ್ಯ ಅಂತನ್ನುವ ಕಿವಿ ಅಂತನ್ನುವ ಮೈ ಮೇಲೆ, ಬೆಂಕಿ ಪೆಟ್ಟಿಗೆಯ ಮೈ ಮೇಲೆ ಹಾಗೆ ಗೀರಿದ ತಕ್ಷಣ ಅಲ್ಲಿ ಜ್ಞಾನ ಪ್ರಕಾಶ ಉತ್ಪನ್ನವಾಗಬೇಕು. ಅದಕ್ಕೋಸ್ಕರವೇ ಕಠೋಪನಿಷತ್ತು ಹೇಳ್ತದೆ, ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲ ಅನುಶಿಷ್ಟ, ಶ್ರವಣಾಯಾಪಿ ಬಹುಭೀಯೋ ನ ಲಭ್ಯ, ಶಣ್ವಂತೋಪಿ ಬಹವೋಯಂ ನ ವಿದ್ಯು, ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ. ಈ ಆತ್ಮದ ಕುರಿತಾಗಿ ಹೆಚ್ಚಿನ ಜನ ಕೇಳಲೇ ಇಲ್ಲ. ಅದಕ್ಕೆ ಕೇಳೋದಕ್ಕೆ ಅವರಿಗೆ ಲಭ್ಯವೇ ಇಲ್ಲ. ಸಿಟಿ ಮಾರ್ಕೆಟ್ನಲ್ಲಿ ಆತ್ಮವಿಚಾರವನ್ನು ಯಾರು ಬೋಧಿಸ್ತಾರೆ? ಆದ್ರಿಂದ ಅವರಿಗೆಲ್ಲ ಲಭ್ಯವೇ ಇಲ್ಲ. ಶೃಣ್ವಂತೋಪಿ ಬಹವೋ ಎಂ ನ ವಿದ್ಯು, ಕೇಳಿದ್ರು ಕೂಡ ಅವರಿಗೆ ಕೇಳೋದಕ್ಕೆ ಲಭ್ಯವೇ ಇಲ್ಲ. ನಿಜ, ಆದರೆ ಕೇಳಿದವರಿಗಾದರೂ ಅರ್ಥವಾಯಿತೆ. ಶೃಣ್ವಂತೋಪಿ ಬಹವೋ ಎಂ ನ ವಿದ್ಯು, ತಿಳಿಯಲೇ ಇಲ್ಲ. ಕೇಳಿದ್ರೂ ಕೂಡ ಎಷ್ಟೋ ಜನರಿಗೆ ಅದು ಅರ್ಥವಾಗಲೇ ಇಲ್ಲ. ಏನೋ ಆತ್ಮ ಆತ್ಮ ಅಂದರು, ನಾವೇ ಆತ್ಮವಂತೆ, ಅದು ಹೇಗೆ ಸಾಧ್ಯ, ಅಥವಾ ಆತ್ಮ ಅಂದ್ರೆ ಏನು, ಹೀಗೆಲ್ಲ ಆಲೋಚನೆಗಳು ಬಂದುಬಿಟ್ಟು ಕೊನೆಗೆ ನಮಗೆ ಆತಕ ರಗಳಿ, ನಮ್ಮ ಊಟ ತಿಂಡಿ ನಿದ್ರೆ ಇದ್ರೆ ಸಾಕು ಅಂತ ಅಲ್ಲಿಗೇ ಬಂದು ನಿಂತು ಬಿಡ್ತೇವೆ. ಮತ್ತೆ ಅದನ್ನು ಮನನ ಮಾಡಬೇಕು, ಮತ್ತೆ ಅದನ್ನು ನಿಧಿಧ್ಯಾಸನ ಮಾಡಬೇಕು ಅಂತನ್ನುವ ಗೊಡಬೇಕು ಹೋಗೋದಿಲ್ಲ. ಯಾತಕ್ಕೋಸ್ಕರ ಹೀಗೆ ಕೇಳಿದರೂ ಅರ್ಥವಾಗದವರಂತೆ ಬಿದ್ದಿರ್ತೇವೆ ಅಂತಂದ್ರೆ, ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ. ಲಬ್ಧ ಅಂದ್ರೆ ಪಡೆದವನು, ವಕ್ತ ಅಂದ್ರೆ ಹೇಳಿದವನು. ಹೇಳುವವನು ಕೂಡ ಅದ್ಭುತನಾಗಿರ್ಬೇಕು. ನಾನು ಅದ್ಭುತನಾಗಿರ್ಬೇಕು. ನಿಮ್ಗೆ ಯಾರಿಗೂ ಅರ್ಥವಾಗಲಿಲ್ಲ ನೋಡಿ, ನೀವೆಲ್ಲರೂ ಆತ್ಮಸ್ವರೂಪರು ಅಂತ ನಾನಿಲ್ಲಿ ಘಂಟಾಘೋಷವಾಗಿ ಲೌಡ್ ಸ್ಪೀಕರ್ ಇಟ್ಕೊಂಡು ಹೇಳಿದರೂ ಕೂಡ ನೀವ್ಯಾರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಲೇ ಇಲ್ಲ ನೋಡಿ. ಆದ್ರಿಂದ ಏನು ಗೊತ್ತಾಗುತ್ತೆ, ನನಗೆ ಅರ್ಹತೆ ಇಲ್ಲ. ಆಶ್ಚರ್ಯೋ ವಕ್ತ ಆಗಿಲ್ಲ ನಾನು. ಒಂದ್ ವೇಳೆ ನಾನೇನಾದರೂ ಆಶ್ಚರ್ಯಕರ್ನಾದಂತಹ ಒಬ್ಬ ಆಚಾರ್ಯ ಪುರುಷನಾಗಿದ್ದ ಪಕ್ಷದಲ್ಲಿ ತತ್ವಮಸಿ ಅಂತ ನಿಮ್ಮೆಲ್ಲರಿಗೂ ಏಕಕಾಲದಲ್ಲಿ ಉಪದೇಶ ಮಾಡಿದಾಗ ನೀವಷ್ಟು ಜನರು ಆನಂದ ಪರವಶರಾಗಿ ಕಿರಿಚಾಡಬೇಕಾಗಿತ್ತು. ಹೌದು, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಹೇಳಬೇಕಾಗಿತ್ತು.
ಆದ್ರೆ ನೀವು ಹೇಳದೇ ಇರೋದಕ್ಕೆ ಕೇವಲ ನಾನೇ ಅಲ್ಲ ಕಾರಣ, ನೀವು ಕಾರಣ. ಆಶ್ಚರ್ಯೋ ವಕ್ತ ಕುಶಲೋನು ಶಿಷ್ಟ, ಕುಶಲನಾಗಿರ್ಬೇಕು, ಕೇಳುವವನು ಕೂಡ ಬುದ್ಧಿವಂತನಾಗಿರ್ಬೇಕು. ಕೇಳುವನಲ್ಲಿ ಕೇಳುವನು ಸಾಧನಾ ಸಂಪನ್ನನಾಗಿರ್ಬೇಕು. ಹಲವಾರು ವರ್ಷ ಗುರು ಶುಶ್ರೂಷೆ ಮಾಡಿ, ಪರಿಪ್ರಶ್ನೆ ಮಾಡಿ, ಸಾಧನೆ ಮಾಡಿ, ಜಪ ಮಾಡಿ, ಓಂಕಾರ ಉಪಾಸನೆ ಮಾಡಿ ಆ ಹೃದಯವನ್ನ ಶುದ್ಧಗೊಳಿಸಿಕೊಂಡಿದ್ದಾಗ ನಿಮಗೆ ಎಲ್ಲೇ ಕೇಳಲಿ, ಯಾರಿಂದಲೇ ಕೇಳಲ್ಪಡಲಿ, ಯಾವುದು ತತ್ವಮಸಿ ಅಂತ ಹೇಳ್ತಕ್ಕಂಥ ವಾಕ್ಯ, ತಕ್ಷಣ ನಿಮ್ಮಲ್ಲಿ ಜ್ಞಾನ ಉತ್ಪನ್ನವಾಗ್ತದೆ. ಇಂತಹ ಒಂದು ಜ್ಞಾನಕ್ಕೆ ಪತಿ ಒಡೆಯ ಯಾರು? ಭಗವಂತ. ಆದ್ರಿಂದ ಗೋಪತಿ ಭಗವಂತ ಅಂತಹ ಪರಮ ಜ್ಞಾನಕ್ಕೆ ಪತಿಯಾಗಿದ್ದಾನೆ. ಓಂ ಗೋಪತಯೇ ನಮಃ, ಓಂ ಗೋಪ್ತ್ರೇ ನಮಃ. ಗೋಪ್ತಾ ಅಂದ್ರೆ ಕಾಪಾಡಿಕೊಂಡು ಬರತಕ್ಕಂಥವನು, ಜ್ಞಾನವನ್ನ ಕಾಪಾಡಿಕೊಂಡು ಬರತಕ್ಕಂಥವನು ಅಂತ ಒಂದರ್ಥ. ಗೋ ಅಂತಂದ್ರೆ ಜಗತ್ತು ಅಂತ ಕೂಡ ಅರ್ಥ. ಈ ಭೂಮಿಗೆ ಗೋ ಅಂತ ಹೆಸರು, ಆದ್ರಿಂದ ಭೂಪತಿ ಅಂತನೂ ಅರ್ಥ ಕೂಡ ಬರುತ್ತದೆ. ಗೋಪ್ತ ಅಂದ್ರೆ ಈ ಭೂಮಿಯನ್ನ ಪಾಲನೆ ಮಾಡ್ತಕ್ಕಂಥವನು, ವಿಶ್ವವನ್ನೇ ಪಾಲನೆ ಮಾಡ್ತಕ್ಕಂಥವನು ಅಂತ. ಆದ್ರೆ ಈಗಾಗಲೇ ನಾವು ಗೋ ಅಂದ್ರೆ ವೇದ ಅಂತ ತಿಳ್ಕೊಂಡು ಬಂದ್ರಿಂದ ವೇದವನ್ನ ಪಾಲಿಸಿಕೊಂಡು ಬರತಕ್ಕಂಥವನು ಪರಮಾತ್ಮ. ಇದನ್ನು ನಾವು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತಿನ ಆಧಾರದ ಮೇಲೆ ತಿಳಿದುಕೊಳ್ತೇವೆ. ಮಹತ್ತರವಾದಂತಹ ಯೋಗಗಳನ್ನೆಲ್ಲ ನಾನು ಸೂರ್ಯನಿಗೆ ಮೊದಲು ಬೋಧಿಸಿದೆ, ಸೂರ್ಯ ಮನುವಿಗೆ ಬೋಧಿಸಿದ, ಮನು ಇಕ್ಷ್ವಾಕುವಿಗೆ ಬೋಧಿಸಿದ, ಹೀಗೆ ರಾಜವಂಶ ಪರಂಪರೆಯಾಗಿ ಅದು ಜನಗಳ ಕೈಗೆ ಬರ್ತಾ ಇತ್ತು. ಆದರೆ ಮಹತ್ತಾದ ಕಾಲವಶದಿಂದಾಗಿ ಅದು ನಷ್ಟಗೊಂಡಿತು ಅಂತ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ. ಆಗ ಅರ್ಜುನ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಏನ್ ಕೃಷ್ಣ, ನಿನ್ನ ಜನ್ಮ ಇತ್ತೀಚಿನದು, ಸೂರ್ಯ ಅವನು ಆದಿಕಾಲದವನು, ಯವಸ್ವಾನ್ ಆದಿಕಾಲದವನು, ಅವನಿಗೆ ನೀನು ಮೊನ್ನೆ ಮೊನ್ನೆ ಹುಟ್ಟಿದವನು ಬೋಧಿಸಿದೆ ಅಂತ ಹೇಳಿದ್ಯಲ್ಲ, ಇದು ಏನ್ ಅರ್ಥ? ಇದಕ್ಕೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಆಗ ಕೃಷ್ಣ ಹೇಳ್ತಾನೆ, ನೋಡು ನನಗೂ ನಿನಗೂ ಅನೇಕ ಜನ್ಮಗಳಾಗಿವೆ, ಆ ಜನ್ಮಗಳ ಪರಿಚಯ ನಿನಗಿಲ್ಲ, ನನಗಿದೆ, ಅಷ್ಟೇ ವ್ಯತ್ಯಾಸ. ನಾನು ಆದಿಕಾಲದಿಂದ ಇದ್ದವನು, ನಾವೆಲ್ಲರೂ ಆದಿಕಾಲದಿಂದ ಇದ್ದವರು. ಆ ಜನ್ಮಾಂತರಗಳ ರಹಸ್ಯವನ್ನು ನಾನು ಮಾತ್ರ ಬಲ್ಲೆ ಅಂತ ಒಂದು ಮಾತು ಹೇಳ್ತಾನೆ. ಅದು ಬೇರೆ ವಿಚಾರ. ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಜ್ಞಾನ ವೇದ ಅಂತೇನಿದೆಯೋ, ಯಾವ ಜ್ಞಾನದಿಂದ ನಮ್ಮ ಸ್ವಸ್ವರೂಪವನ್ನು ಅರಿತುಕೊಳ್ಳಬಹುದು, ಪರಮಾತ್ಮನಿಗೂ ನಮಗೂ ಇರತಕ್ಕಂತಹ ಸಂಬಂಧವನ್ನು ಅರಿತುಕೊಳ್ಳಬಹುದು, ಆ ಜ್ಞಾನವನ್ನ ಪರಮಾತ್ಮ ಈ ಸೃಷ್ಟಿಯ ಆದಿಯಲ್ಲಿ ಬೋಧಿಸುವುದರೊಂದಿಗೆ ಅದನ್ನು ಜಾರಿಗೆ ತರ್ತಾನೆ, ಋಷಿಮುನಿಗಳಲ್ಲಿ ಅದನ್ನು ವ್ಯವಸ್ಥಾಪನೆಗೊಳಿಸ್ತಾನೆ, ಆ ರೀತಿ ಅದನ್ನು ಪಾಲಿಸಿಕೊಂಡು ಬರ್ತಾನೆ. ಒಂದು ವೇಳೆ ಮಹತ್ತಾದ ಕಾಲವಶದಿಂದ ಅಂದರೆ ದುರ್ಬಲರ ಕೈಗೆ ಸಿಕ್ಕಿ ಈ ಯೋಗ ನಷ್ಟವಾಯಿತು ಅಂತ ಹೇಳಿದ್ರೆ, ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾದಂಥ ಯೋಗ ನಷ್ಟವಾಯಿತು ಅಂತ ಹೇಳಿದ್ರೆ, ನಮ್ಮ ವೇದಗಳೆಲ್ಲ ಪ್ರಳಯ ಕಾಲದಲ್ಲಿ ಮುಳುಗಿ ಹೋಯಿತು ಅಂತ ಹೇಳಿದ್ರೆ, ಅಥವಾ ಈಗ ಹೊಸದಾಗಿ ಕಂಡು ಹುಡುಕಿದಂತಹ ಅಣುವಸ್ತ್ರಗಳ ಪರಿಣಾಮವಾಗಿ ಎಲ್ಲ ನಷ್ಟವಾಗಿ ಹೋಯಿತು ಅಂತ ಹೇಳಿದ್ರೆ, ಎಲ್ಲ ನಷ್ಟವಾಗಿ ಹೋಯ್ತಲ್ಲ ಅಂತ ನಾವೇನು ಚಿಂತೆ ಪಡಬೇಕಾದಿಲ್ಲ. ಅದಕ್ಕೆ ಸ್ವಯಂ ಪರಮಾತ್ಮನೇ ಮತ್ತೊಮ್ಮೆ ಆವಿರ್ಭವಿಸಿ ಅದನ್ನ ಉಸಿರುತ್ತಾನೆ. ವೇದಗಳನ್ನ ಪರಮಾತ್ಮನ ನಿಶ್ವಾಸ ಅಂತ ಕೂಡ ಕರೆಯಲಾಗಿದೆ. ಅವನು ಉಸಿರು ಬಿಟ್ಟರೆ ಸಾಕು, ಅದೇ ಜ್ಞಾನ, ಅದೇ ನಾಲ್ಕು ವೇದಗಳು. ಅಂಥ ಒಂದು ಅದ್ಭುತ ಪರಮಾತ್ಮನದ್ದು. ಆದ್ರಿಂದ ಆ ವೇದಗಳು ಪುಸ್ತಕ ರೂಪದಲ್ಲಿ ಬಂದಂತಹ ವೇದಗಳು ನಾಶವಾದರೂ ಕೂಡ ಮನುಷ್ಯರ ತಲೆಯೊಳಗೆ ಸೇರಿಕೊಂಡಂತಹ ಜ್ಞಾನ, ಆ ಮನುಷ್ಯರು ನಾಶವಾಗುವುದರೊಂದಿಗೆ ಆ ಜ್ಞಾನವೂ ನಾಶವಾದರೂ ಕೂಡ ಪರಮಾತ್ಮನಲ್ಲಿ ಅದು ಕಾದಿರಿಸಲ್ಪಟ್ಟಿರುತ್ತದೆ. ಸಂದರ್ಭೋಚಿತವಾಗಿ ಅದನ್ನ ಪುನಃ ಹೊರಗೆಡತಾನೆ. ಆದ್ರಿಂದ ಓಂ ಗೋಪ್ತ್ರೇ ನಮಃ, ಓಂ ಜ್ಞಾನಗಮ್ಯಾಯ ನಮಃ. ಪರಮಾತ್ಮ ಜ್ಞಾನಗಮ್ಯ, ಗಮ್ಯ ಅಂತಂದ್ರೆ
ಹೋಗಿ ಸೇರಬಹುದಾದಂತಹ ಜಾಗ. ಜ್ಞಾನದ ಮೂಲಕ ನಾವು ಪರಮಾತ್ಮನ ಬಳಿಗೆ ಹೋಗಿ ಸೇರಬಹುದು. ಇಲ್ಲಿ ಭಕ್ತಿಗಮ್ಯ ಅಂತ ಕರೀಲಿಲ್ಲ, ಜ್ಞಾನಗಮ್ಯ ಅಂತ ಕರೆದಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ. ಆದ್ರಿಂದ ಶಂಕರಾಚಾರ್ಯರ ಮತವೇ ಶ್ರೇಷ್ಠ, ರಾಮಾನುಜಾಚಾರ್ಯರ ಮತ ಶ್ರೇಷ್ಠವಲ್ಲ ಅಂತ ಈ ಒಂದು ಶಬ್ದವನ್ನು ತೆಗೆದುಕೊಂಡು ಜಗಳ ಆಡೋದು ಪ್ರಾರಂಭ ಮಾಡ್ತಾರೆ. ಜಗಳವಾಡುವಂತಹ ಬುದ್ಧಿ ಇದ್ಬಿಟ್ರೆ ಎಲ್ಲೋ ಒಂದು ಕಡೆ ಅವನಿಗೆ ಒಂದು ಜಾಗ ಸಿಕ್ಕುತ್ತೆ. ಇಲ್ಲಿ ಜ್ಞಾನಗಮ್ಯ ಅಂತ ಹೇಳಿದ್ದಾರೆ ನೋಡಿ ಭಕ್ತಿ ಶಾಸ್ತ್ರದಲ್ಲೂ ಕೂಡ. ಆದ್ರಿಂದ ಜ್ಞಾನವೇ ಶ್ರೇಷ್ಠ, ಭಕ್ತಿಯೇ ಶ್ರೇಷ್ಠ ಅಂತ ಅವರು ಸಾಧ್ಯವಿಲ್ಲ ಇಲ್ಲಿ. ಹೀಗೆ ಜ್ಞಾನ ಗಮ್ಯ ಅಂತ ಹೇಳಿದ್ದಾನೆ ಹೀಗೆಲ್ಲ. ಆದರೆ ಬಹಳ ಸತ್ಯವಾದ ಮಾತು ಯಾವುದು ಅಂತ ಹೇಳಿದ್ರೆ, ಯಾವುದು ಜ್ಞಾನವೋ ಅದೇ ಭಕ್ತಿ, ಯಾವುದು ಭಕ್ತಿಯೋ ಅದೇ ಜ್ಞಾನ. ಪರಮಾತ್ಮನನ್ನ ಅರಿಯುವುದೇ ಜ್ಞಾನ, ಪರಮಾತ್ಮನನ್ನ ಪ್ರೀತಿಸುವುದೇ ಭಕ್ತಿ. ನೀವು ಒಬ್ಬ ವ್ಯಕ್ತಿಯನ್ನ ಅರಿಯದೆ ಹೋದರೆ ಅವ್ರನ್ನ ಪ್ರೀತಿಸ್ತೀರೇನೋ? ನಿಮ್ಮಲ್ಲಿ ಕೆಲವರು ಬಹಳ ಅನ್ಯೋನ್ಯವಾಗಿರ್ತೀರಿ, ಅವ್ರನ್ನ ಕಂಡ್ರೆ ಇವರಿಗೆ ಪ್ರಾಣ, ಇವ್ರನ್ನ ಕಂಡ್ರೆ ಅವರಿಗೆ ಪ್ರಾಣ. ಆದರೆ ಇನ್ನೊಬ್ಬರನ್ನ ಕಂಡ್ರೆ ಹಾಗನ್ಸೋದಿಲ್ಲ, ಪ್ರಾಣ ಭಯ ಆಗುತ್ತದೆ. ಆದರೆ ಇವ್ರನ್ನ ಕಂಡ್ರೆ ತನ್ನ ಪ್ರಾಣದಷ್ಟೇ ಪ್ರಾಣ. ಈ ಒಂದು ಸಂಬಂಧ ಯಾತಕ್ಕೆ ಬೆಳೀತದೆ? ನೀವು ಆ ವ್ಯಕ್ತಿಯ ಒಳ ಹೊರಗನ್ನ ಅರಿತಿದ್ದೀರಿ. ಅವರ ಅನಿಸಿಕೆಗಳೆಲ್ಲ ನಿಮ್ಮ ಅನಿಸಿಕೆಗಳು ಆಗಿವೆ, ನಿಮ್ಮ ಅನಿಸಿಕೆಗಳೆಲ್ಲ ಅವರ ಅನಿಸಿಕೆಗಳು ಆಗಿವೆ. ನಿಮ್ಮಲ್ಲಿ ಪರಸ್ಪರ ಹೊಂದಾಣಿಕೆ ಈ ರೀತಿಯಲ್ಲಿ ಬೆಳೆದಿದೆ. ಈ ಒಂದು ಅರಿವು ಮೂಡಿರುವುದರಿಂದ ಪರಸ್ಪರ ಪ್ರೀತಿ. ಬೇಡ, ಮೊದಲೇ ಅರಿಯೋದು ಬೇಡ. ಮೊದಲು ಸುಮ್ಮನೆ ನೀವು ಪ್ರೀತಿಯ ವ್ಯವಹಾರವನ್ನು ಬೆಳೆಸಿ, ಕೊಡುವುದು ತೆಗೆದುಕೊಳ್ಳುವುದರ ಮೂಲಕ. ಒಂದು ಬಹುಮಾನ, ಯುಗಾದಿ ಹಬ್ಬ ಬಂತು, ಪಕ್ಕದ ಮನೆಗೆ ಹೋದ, ನೋಡಿ ಇವತ್ತು ಯುಗಾದಿ, ಏನೋ ಕೊಡಬೇಕು ಅಂತ ಅನ್ನಿಸ್ತು, ಕೊಟ್ಟಿವಿ. ನಿಮ್ಗೆ ಅವ್ರ ಪರಿಚಯ ಇರಬೇಕಾಗಿಲ್ಲ, ನಿಮಗೆ ಸುಮ್ಮನೆ ಹೋಗೋದು, ಏನೋ ಕೊಡೋದು. ಕೊಟ್ಟ ತಕ್ಷಣ ನೋಡ್ತಾರೆ ಮೊದಲು ಕೊಟ್ಟದ್ದನ್ನು, ಆಮೇಲೆ ಅವ್ರ ಮುಖ ನೋಡ್ತಾರೆ, ಏನಪ್ಪ ಇವ್ರಿಗೆ ನಮಗೆ ಕೊಡಬೇಕು ಅಂತ ಅವ್ರಿಗೆ ಮನಸ್ಸಾಯ್ತಲ್ಲ, ಇವ್ರು ಯಾರಿರ್ಬೋದು. ಅರಿವು ಮಾಡಿಕೊಳ್ಳುವಂತಹ ಪ್ರಯತ್ನ ಪ್ರಾರಂಭ ಆಗುತ್ತೆ. ಕೊಟ್ರಲ್ಲ, ಯಾತಕ್ಕೆ ಕೊಟ್ರು, ಯಾವ ಹಿನ್ನೆಲೆಯಲ್ಲಿ ಕೊಟ್ರು, ಎಂಥವರಪ್ಪ ಇವರು. ನೋಡಿ, ಪ್ರೀತಿಯಿಂದ ಜ್ಞಾನ ಉತ್ಪನ್ನವಾಗ್ತದೆ, ಜ್ಞಾನದಿಂದ ಪ್ರೀತಿ ಉತ್ಪನ್ನವಾಗ್ತದೆ. ಆದ್ರಿಂದ ಪ್ರೀತಿ ಮತ್ತು ಜ್ಞಾನ ಅನ್ಯೋನ್ಯ ಸಂಬಂಧವುಳ್ಳದ್ದು. ಹೀಗೆ ಆ ಒಂದು ತಕರಾರನ್ನು ನಾನು ಹೋಗಲಾಡಿಸಿದೆ. ಈಗ ಇಲ್ಲಿ ಜ್ಞಾನ ಗಮ್ಯ ಅಂತ ಅನ್ನೋದಕ್ಕೆ ಅರ್ಥವನ್ನು ತಿಳಿಯುವ ಪ್ರಯತ್ನ ಪಡೋಣ. ಜ್ಞಾನದಿಂದ ಪರಮಾತ್ಮನನ್ನು ನಾವು ಪಡೆಯಬಹುದು. ಆದರೆ ಯಾವ ಜ್ಞಾನ ಅದು ನಾವು ನೆನಪಿಟ್ಕೊಳ್ಬೇಕು ಅಥವಾ ಅರ್ಥ ಮಾಡ್ಕೊಳ್ಬೇಕು. ಪುಸ್ತಕ ಜ್ಞಾನ ಅಂತಿದೆ, ನಾಲ್ಕು ವೇದಗಳ, ನಾಲ್ಕು ವೇದ, ಆರು ಶಾಸ್ತ್ರ, ಎರಡು ಇತಿಹಾಸ, 18 ಪುರಾಣ, ಇಷ್ಟನ್ನು ಓದಿಯೂ ಕೂಡ ಪರಮಾತ್ಮ ಜ್ಞಾನ ಆಗದೇ ಇರುವವರಿದ್ದಾರೆ. ಸ್ವಯಂ ನಾರದರೇ ಮನಃಶಾಂತಿಯನ್ನು ಕಳೆದುಕೊಂಡು ಸನಕ ಸನಂದಾದಿಗಳ ಬಳಿಗೆ ಹೋಗಿ ಕೇಳಿಕೊಡ್ತಾರೆ, ನಾನೆಲ್ಲವನ್ನು ಓದ್ದೆ ಆದರೂ ಶಾಂತಿ ಇಲ್ಲ. ಶಾಂತಿ ಎಲ್ಲ ಬರ್ತದೆ, ಜ್ಞಾನ ಇದ್ರೆ ಮಾತ್ರ ಶಾಂತಿ ಬರ್ತದೆ. ಆದ್ರಿಂದ ಅಷ್ಟು ಓದಿದ್ರು ಕೂಡ, ಆ ಬಗೆಯ ಜ್ಞಾನವನ್ನು ಸಂಪಾದನೆ ಮಾಡಿದರೂ ಕೂಡ ನಿಜವಾದ ಜ್ಞಾನ ಅದಲ್ಲ. ಶ್ರೀರಾಮಕೃಷ್ಣರ ಬಳಿಗೆ ಮೊಟ್ಟ ಮೊದಲನೆಯದಾಗಿ ಮಾಸ್ಟರ್ ಮಹಾಶಯ ಬಂದಿದ್ದಾಗ ಶ್ರೀರಾಮಕೃಷ್ಣ ಒಂದು ಮಾತು ಕೇಳ್ತಾರೆ. ಅವನು ಯುವಕ, ಸುಮಾರು 26-27 ವರ್ಷದ ಯುವಕ ಅಷ್ಟೇನೆ. ಆದ್ರಿಂದ ಕೇಳ್ತಾರೆ, ನಿನಗೇನು ಮದುವೆ ಆಯಿತು ಅಂತ. ಆಗ ಅವನು ಹೇಳ್ತಾನೆ, ಹೌದು ಮದುವೆ ಆಗಿದೆ. ಅವನಿಗೆ ಆಶ್ಚರ್ಯ ಆಗೋಬಿಡಿ, ಇಷ್ಟು ಬೇಗ ಮದುವೆ ಆಗೋಬಿಡ್ತಲ್ಲ ಅಂತ. ಓ ರಾಮ್ಲಾಲ್ ಮದುವೆ ಆಯಿತು, ಇವನಿಗೆ ನೋಡಪ್ಪ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದ ನೀವನು, ಮಾಸ್ಟರ್ ಮಹಾಶಯ ಕಂಗಾಲು, ಏನು ಮದುವೆ ಮಾಡ್ಕೊಳ್ಳೋದು ತಪ್ಪೆ ಅಂತ. ಆಮೇಲೆ ಮೆತ್ತಗೆ ಕೇಳ್ತಾರೆ,
ನಿನ್ನ ಹೆಂಡತಿ ಏನು ಓದಿದಾಳೋ? ಇವನು ವಿದ್ಯಾವಂತ, ಎಂ ಎ ಓದ್ದವನು, ಕಲ್ಕತ್ತದ ನಾಗರಿಕ, ಆದ್ರಿಂದ ಅವನ ಹೆಂಡತಿ ಕೂಡ ಓದಿರ್ಬೋದೇ ಹೇಗೆ ಅಂತ ಹೇಳೋದಕ್ಕೋಸ್ಕರ ಲೋಕಾಭಿರಾಮವಾಗಿ ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆಗ ಮಾಸ್ಟರ್ ಮಾಸ್ಟರ್ ಹೇಳ್ತಾನೆ, ಇಲ್ಲ ಅಜ್ಞಾನಿ ಅಂದ್ರೆ ಓದಿಲ್ಲ ಅಂತ ಅರ್ಥ. ಬಂಗಾಳದಲ್ಲಿ ಅಜ್ಞಾನಿ ಅಂತ ಕಾರ್ಯಕ್ರಮ ಇಲ್ಲ ಅಜ್ಞಾನಿ. ತಕ್ಷಣ ಶ್ರೀರಾಮಕೃಷ್ಣ ಏನಾದ್ರೂ, ಓ ನೀನು ಮಹಾಜ್ಞಾನಿಯೋ? ಆಗ ಅವನು ತಬ್ಬಿಬ್ಬಾಗ್ಬಿಟ್ಟು ಆಲೋಚನೆ ಮಾಡ್ತಾನೆ, ಎಲ್ಲ ಎಲ್ಲ ನೀನು ಮಹಾಜ್ಞಾನಿಯೋ ಅಂತ ಇವ್ರು ಕೇಳ್ಬಿಟ್ರಲ್ಲ, ನನ್ನ ನೋಡಿದ್ರೆ ಇವರಿಗೆ ಅನಿಸೋದಿಲ್ವ? ನಿಜ, ನನ್ನ ನೋಡಿದ್ರೆ ಇವರಿಗೆ ಅನಿಸೋದಿಲ್ಲ. ಜ್ಞಾನ ಅಂದ್ರೆ ಏನಿರ್ಬೋದು? ಹಾಗಾದ್ರೆ ಭಗವಂತನನ್ನು ಅರಿಯೋದೇ ಜ್ಞಾನ, ಉಳಿದದ್ದೆಲ್ಲ ತಿಳಿದ್ರೂ ಕೂಡ ಜ್ಞಾನ. ಶ್ರೀರಾಮಕೃಷ್ಣ ಈ ಮಾತನ್ನು ಇನ್ನೊಂದು ಕಡೆ ಸ್ಪಷ್ಟಪಡಿಸ್ತಾರೆ. ವಸಿಷ್ಠ ಮಹರ್ಷಿಗಳು ತನ್ನ ಮಕ್ಕಳನ್ನ ಕಳೆದುಕೊಂಡು ಅಳತಾ ಹಾಕೊಳ್ತಿದ್ರೆ ಲಕ್ಷ್ಮಣ ಕೇಳ್ತಾನೆ ರಾಮನನ್ನ, ಏನು ರಾಮ ಇವರು ಅಳ್ತಾ ಇದ್ದಾರಲ್ಲ ಸಾಮಾನ್ಯರಾಗಿ ಮಹಾಜ್ಞಾನಿಗಳವರು? ಆಗ ರಾಮ ಹೇಳ್ತಾನೆ ಅಂತನು ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ಲಕ್ಷ್ಮಣ, ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಕೂಡ ಇದೆ, ಎಲ್ಲಿ ದೀಪ ಇದೆಯೋ ಅಲ್ಲಿ ಕತ್ತಲು ಕೂಡ ಇದೆ. ಅಂದ್ರೆ ಇಲ್ಲಿ ಸಾಮಾನ್ಯ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ವೇದ ಜ್ಞಾನವೂ ಕೂಡ ಸಾಮಾನ್ಯ ಜ್ಞಾನ, ಪುಸ್ತಕ ಜ್ಞಾನ ಎಲ್ಲ ಸಾಮಾನ್ಯ ಜ್ಞಾನ. ಅನುಭವ ಜ್ಞಾನ ಇದೆಯಲ್ಲ ಅದು ಮಾತ್ರವೇ ನಿಜವಾದ ಜ್ಞಾನ. ಪರಮಾತ್ಮನನ್ನ, ಪರಮಾತ್ಮನ ಮಹಿಮೆಯನ್ನ ಸರಿಯಾದ ರೀತಿಯಲ್ಲಿ ಕೇಳಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅರಿಯಬೇಕು. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಅಧ್ಯಯನ ಮಾಡೋದು, ಪಾರಾಯಣ ಮಾಡ್ತಾ 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 ಮಾಡ್ತಾ, ಹೇ ಭಗವಂತ ನಿನ್ನ ಮಹಿಮೆ ಎಷ್ಟು ಅದ್ಭುತವಪ್ಪ ಅಂತನ್ನುವ ಅರಿವು ಉಂಟಾದಾಗ ಒಳಗಡೆ ಪ್ರೀತಿ ಹೋಗ್ತದೆ. ಯಾವಾಗ ಪ್ರೀತಿ ಉತ್ಪನ್ನ ಆಗ್ತದೋ ಅವನಿಗೂ ನಮಗೂ ನಿಕಟ ಸಂಪರ್ಕ ಉಂಟಾಗ್ತದೆ, ಸಂಬಂಧ ಯಾವಾಗ ಉಂಟಾಗ್ತದೋ ಅವನೇ ನಾವು, ನಾವೇ ಅವನು ಆಗ್ತೇವೆ. ಅದು ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾನೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಏಕಭಕ್ತಿಯಿಂದ ಕೂಡಿದಂತಹ ಜ್ಞಾನಿ ಇದಾನಲ್ಲ ಅವನೇ ನಿತ್ಯಯುಕ್ತ, ಸದಾ ನನ್ನೊಂದಿಗೆ ಸೇರ್ಕೊಂಡೇ ಇರ್ತಾನೆ, ಅವನ ಮನಸ್ಸು ಸದಾ ನನ್ನೊಂದಿಗೆ ಇರ್ತದೆ. ಆದ್ರಿಂದ ಅವನು ನನಗೆ ಪ್ರಿಯ, ನಾನು ಅವನಿಗೆ ಪ್ರಿಯ. ಏಕಭಕ್ತಿ, ಏಕಭಕ್ತಿರ್ ವಿಶಿಷ್ಯತೆ, ಈ ಜ್ಞಾನದ ಲಕ್ಷಣವೇ ಅದು ಏಕಭಕ್ತಿ. ಒಬ್ಬ ದೇವರು, ಒಂದು ಗುರು, ಒಂದು ಮಂತ್ರ. ಈ ಭಕ್ತಿ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಏನಾದರೂ ವ್ಯತ್ಯಾಸವಾಗಿತ್ತು ಅಂತ ಹೇಳಿದ್ರೆ, ಅವನಿಗೆ ಹಲವಾರು ಜನ ಗುರುಗಳು, ಆ ಗುರುಗಳಿದ್ದು ಏನಾದರೂ ಬರೋದಿದ್ರೆ ಬಂದ್ಕೊಳ್ಳಿ, ಈ ಗುರುಗಳಿದ್ದು ಏನಾದರೂ ಬರೋದಿದ್ರೆ ಬಂದ್ಕೊಳ್ಳಿ, ಆ ದೇವರಿದ್ದು ಏನಾದರೂ ಬರೋದಿದ್ರೆ ಬಂದ್ಕೊಳ್ಳಿ, ಕೊನೆಗೆ ಯಾವ ದೇವರು ಏನು ಮಾಡ್ತಾನೋ ಯಾರಿಗೆ ಗೊತ್ತು ಅಂತ ಹೇಳಿ ಕೊನೆಗೆ ಎಲ್ಲ ಯಾರು ದೇವರು ಎಲ್ಲ ದೇವರು ಕೈ ಕೊಟ್ಬಿಡ್ತಾರೆ. ಏಕಭಕ್ತಿ ಅಂತ ಹೇಳ್ತಕ್ಕಂಥದ್ದು ಯಾರಿಗೆ ಬರ್ತದೆ ಅಂತ ಹೇಳಿದ್ರೆ, ಯಾರು ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾತ್ರವೇ ಸಾಧನೆ ಮಾಡ್ತಾರೋ, ಪರಮಾತ್ಮನ ದರ್ಶನಕ್ಕಾಗಿ ಹಂಬಲಿಸಿ ಮಾತ್ರವೇ ಪ್ರಾರ್ಥನೆ ಮಾಡ್ತಾರೋ, ಸಾಧನೆ ಮಾಡ್ತಾರೋ, ಜಪ ಮಾಡ್ತಾರೋ, ಧ್ಯಾನ ಮಾಡ್ತಾರೋ, ಅಂಥವರ ಜ್ಞಾನವೇ ನಿಜವಾದ ಜ್ಞಾನ, ಅಂಥವರ ಭಕ್ತಿಯೇ ನಿಜವಾದ ಭಕ್ತಿ. ಆದ್ರಿಂದ ಅವನು ನನಗೆ ಪ್ರಿಯ, ನಾನು ಅವನಿಗೆ ಪ್ರಿಯ ಅಂತ ಶ್ರೀಕೃಷ್ಣ ಹೇಳ್ತಾನೆ ಇಲ್ಲಿ. ಯಾಕೆ? ಜ್ಞಾನೀತು ಆತ್ಮೈವ ಮೇ ಮತಂ, ಜ್ಞಾನಿಯೇ ನನ್ನ ಆತ್ಮ ಅಂತ ಕರೀತಾನೆ. ಆತ್ಮ ಅಂದ್ರೆ ಅತ್ಯಂತ ನಿಗೂಢವಾಗಿರ್ತಕ್ಕಂಥದ್ದು, ಒಳಗಡೆ ಇರತಕ್ಕಂಥದ್ದು, ಅದನ್ನು ನಾವು ಹೊರಗಡೆ ಯಾರಿಗೂ ಮುಟ್ಟೋದಕ್ಕೆ ಬಿಡೋದಿಲ್ಲ. ಅಷ್ಟು ಅಪರೂಪದ ವಸ್ತು ಆದಂತಹ ಆತ್ಮ, ಅದೇ ನನ್ನ ಜ್ಞಾನಿ ಇದಾನಲ್ಲ ಅವನು ಅಂತ. ಅವನಿಗೂ ನನಗೂ ಅಭೇದ. ಆಸ್ತಿತ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ, ಅವನು ನನ್ನನ್ನೇ ತನ್ನ ಶ್ರೇಷ್ಠ ಗುರಿ, ಅನುತ್ತಮ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು, ಗತಿ ಅಂತ ಹೇಳಿದ್ರೆ ಗುರಿ, ನನ್ನನ್ನೇ ಪರಮಗತಿ ಅಂತ ಹೇಳಿ ತಿಳಿದಿದ್ದಾನೆ ಅವನು. ಅಂತಹ ಯುಕ್ತಾತ್ಮ ಇದಾನಲ್ಲ ಅವನು ನನಗೆ ಪ್ರಿಯ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಇಂತಹ ಒಂದು ಅಪೂರ್ವವಾದಂತಹ ಜ್ಞಾನ ಪರಮಾತ್ಮನೇ ಸತ್ಯ, ಬಾಕಿ ಉಳಿದದ್ದು ಯಾವುದನ್ನು ಕೂಡ ನಾವು ನೆಚ್ಚಿಕೊಳ್ತಕ್ಕಂತಹದ್ದಲ್ಲ.
ಅಂತನ್ನುವ ಈ ಒಂದು ಭಾವನೆಯಿಂದ ಹೋಗ್ಬೇಕಾದ್ರೆ ಅನೇಕ ಜನ್ಮಗಳೇ ಸಲ್ಲುತ್ತವೆ. ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು, ಪ್ರತಿಯೊಂದು ಸತಿ ಹುಟ್ಟಿದಾಗಲೂ ಕೂಡ ಅದೇನೇನು ಹಿಡ್ಕೊಳ್ಬೇಕು ಅಂತ ಇಷ್ಟಪಟ್ಟಿರ್ತೀವೋ ಅದನ್ನೆಲ್ಲ ಬಲವಾಗಿ ಹಿಡ್ಕೊಂಡು ಇನ್ನಾದರೂ ಬಿಡೋದಿಲ್ಲ. ಕಳೆದ ಜನ್ಮದಲ್ಲಿ ನಾನು ಏನೇನು ಸಂಪಾದನೆ ಮಾಡಿದ್ನೋ ಅದನ್ನೆಲ್ಲ ಹಿಡ್ಕೊಳ್ಳೋದಕ್ಕಾಗಲಿಲ್ಲ, ಸಾವು ಅಂತ ಬಂದ್ಬಿಡ್ತು. ಈಗ ಪುನಃ ಹುಟ್ಟಿದ್ದೇನೆ, ಹುಟ್ಟಿ ಎಲ್ಲವನ್ನು ಕೂಡ ಮಂಗ ಮುಷ್ಟಿಯಿಂದ ಬಿಗಿ ಹಿಡಿದುಕೊಂಡು ಕುಳಿತಿರ್ತೇನೆ ಅಂತ ಹೇಳಿದ್ರೆ ಕೊನೆಗೆ ಒಂದ್ಸರ್ತಿ ಪಾಠ ಆಡೋದು ಏಟು ಬಿತ್ತು, ಬಿಟ್ಬಿಟ್ಟ ಎಲ್ಲನೂ ಬಿಟ್ಟು ಹೊರಟೋಗ್ಬಿಟ್ಟ. ಈ ರೀತಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸತ್ತು ಅನೇಕ ಜನ್ಮಗಳು ಕಳೆದ ಮೇಲೆ ಅವನಿಗನಿಸ್ತದೆ, ಓಹೋ ದೋಷ ಇದೆ, ನನ್ನ ತಿಳುವಳಿಕೆಯಲ್ಲಿ ದೊಡ್ಡ ದೋಷ ಇದೆ, ಯಾವುದನ್ನ ನನ್ನದನ್ನಾಗಿ ಇಟ್ಕೊಳ್ಬೇಕೋ ಅದನ್ನ ಬಿಟ್ಟು ಬಾಕಿ ಉಳಿದುದನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ಹೋದೆ. ನಾಮಂತೆ ಜ್ಞಾನವಾನ್ ಮಾಂ ಪ್ರಪತ್ಯತೆ. ಇಂತಹ ಒಂದು ಅಪೂರ್ವವಾದಂತಹ ಜ್ಞಾನ ಪರಮಾತ್ಮನೇ ಸತ್ಯ, ಬಾಕಿ ಉಳಿದದ್ದು ಯಾವುದನ್ನು ಕೂಡ ನಾವು ನೆಚ್ಚಿಕೊಳ್ತಕ್ಕಂತಹದ್ದಲ್ಲ ಅಂತನ್ನುವ ಈ ಒಂದು ಭಾವನೆಯಿಂದ ಹೋಗ್ಬೇಕಾದ್ರೆ ಅನೇಕ ಜನ್ಮಗಳೇ ಸಲ್ಲುತ್ತವೆ. ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು, ಪ್ರತಿಯೊಂದು ಸತಿ ಹುಟ್ಟಿದಾಗಲೂ ಕೂಡ ಅದೇನೇನು ಹಿಡ್ಕೊಳ್ಬೇಕು ಅಂತ ಇಷ್ಟಪಟ್ಟಿರ್ತೀವೋ ಅದನ್ನೆಲ್ಲ ಬಲವಾಗಿ ಹಿಡ್ಕೊಂಡು ಇನ್ನಾದರೂ ಬಿಡೋದಿಲ್ಲ. ಕಳೆದ ಜನ್ಮದಲ್ಲಿ ನಾನು ಏನೇನು ಸಂಪಾದನೆ ಮಾಡಿದ್ನೋ ಅದನ್ನೆಲ್ಲ ಹಿಡ್ಕೊಳ್ಳೋದಕ್ಕಾಗಲಿಲ್ಲ, ಸಾವು ಅಂತ ಬಂದ್ಬಿಡ್ತು. ಈಗ ಪುನಃ ಹುಟ್ಟಿದ್ದೇನೆ, ಹುಟ್ಟಿ ಎಲ್ಲವನ್ನು ಕೂಡ ಮಂಗ ಮುಷ್ಟಿಯಿಂದ ಬಿಗಿ ಹಿಡಿದುಕೊಂಡು ಕುಳಿತಿರ್ತೇನೆ ಅಂತ ಹೇಳಿದ್ರೆ ಕೊನೆಗೆ ಒಂದ್ಸರ್ತಿ ಪಾಠ ಆಡೋದು ಏಟು ಬಿತ್ತು, ಬಿಟ್ಬಿಟ್ಟ ಎಲ್ಲನೂ ಬಿಟ್ಟು ಹೊರಟೋಗ್ಬಿಟ್ಟ. ಈ ರೀತಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸತ್ತು ಅನೇಕ ಜನ್ಮಗಳು ಕಳೆದ ಮೇಲೆ ಅವನಿಗನಿಸ್ತದೆ, ಓಹೋ ದೋಷ ಇದೆ, ನನ್ನ ತಿಳುವಳಿಕೆಯಲ್ಲಿ ದೊಡ್ಡ ದೋಷ ಇದೆ, ಯಾವುದನ್ನ ನನ್ನದನ್ನಾಗಿ ಇಟ್ಕೊಳ್ಬೇಕೋ ಅದನ್ನ ಬಿಟ್ಟು ಬಾಕಿ ಉಳಿದದನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ಹೋದೆ, ಯಾವುದನ್ನು ಕೂಡ ಹಿಡ್ಕೊಳ್ಳೋಕೆ ಆಗಲಿಲ್ಲ ಕೊನೆಗೆ ಅಂತನ್ನುವ ಒಂದು ಜ್ಞಾನ ಅವನಲ್ಲಿ ಉದಿಸಿದಾಗ ಮಾಂ ಪ್ರಪದ್ಯತೆ, ಮಾಂ ಪ್ರಪದ್ಯತೆ, ಅವನು ನನಗೆ ಶರಣಾಗುತ್ತಾನೆ ಮತ್ತು ನನ್ನನ್ನ ಹೊಂದುತ್ತಾನೆ. ಹೇಗೆ ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥ ಜ್ಞಾನದೀಪೇನ ಭಾಸ್ವತ. ಜ್ಞಾನದೀಪವಾಗಿ ಪರಮಾತ್ಮ ನಮ್ಮ ಹೃದಯದಲ್ಲಿ ಉರಿತಾ ಇದ್ದಾನೆ. ಆದರೆ ಮೋಹ ಕವಚ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಸುತ್ತ ಇರೋದ್ರಿಂದ ಆ ಜ್ಞಾನದೀಪವೂ ಕೂಡ ನಮಗೆ ಬೆಳಗ್ತಾ ಇಲ್ಲ. ಅದು ಮೋಹದ ಪರಿಣಾಮವಾಗಿ ನಮಗೆ ಇನ್ನೊಂದಾಗಿ ಕಾಣುತ್ತದೆ, ಜಗತ್ತಾಗಿ ಕಾಣುತ್ತದೆ, ಪರಮಾತ್ಮವಾಗಿ ಕಾಣೋದೇ ಇಲ್ಲ. ಇದು ಅಜ್ಞಾನಜ, ಅಜ್ಞಾನದಿಂದ ಉತ್ಪನ್ನವಾಗತಕ್ಕಂತಹದ್ದು. ತಮಃ ಕತ್ತಲು, ಆದರೆ ಅವರ ಮೇಲಿನ ಅನುಕಂಪದಿಂದ ಯಾರು ನನಗಾಗಿ ಸಾಧನೆ ಮಾಡ್ತಾ ಇರ್ತಾರೋ, ಬಹಳ ಕಾಲದಿಂದ ಸಾಧನೆ ಮಾಡ್ತಾ ಇರ್ತಾರೋ, ನಾನೇ ಪರಮಗತಿ ಅಂತನ್ನುವ ಭಾವನೆಯಿಂದ ಸಾಧನೆ ಮಾಡ್ತಾ ಇರ್ತಾರೋ, ಅವರ ಮೇಲಿನ ಅನುಕಂಪದಿಂದ ದಯೆಯಿಂದ ಪರಮಾತ್ಮ ಮಾತ್ರ ದಯೆ ತೋರ್ಬಲ್ಲ. ಆ ದಯೆಯಿಂದ ನಾನೇನು ಮಾಡ್ತೇನೆ ಗೊತ್ತೇನೋ, ಅಲ್ಲೇ ಅವನ ಒಳಗಡೆಯೇ ಇದ್ದುಕೊಂಡು ಅವನ ಅಜ್ಞಾನ ಜನ್ಯವಾದಂತಹ ಕತ್ತಲನ್ನ ಪರಿಹರಿಸುವುದರ ಮೂಲಕ, ಜ್ಞಾನದೀಪದಿಂದ ಅಜ್ಞಾನವೆಂಬ ಕತ್ತಲನ್ನ ಪರಿಹರಿಸುವುದರ ಮೂಲಕ ಅವನನ್ನ ಬೆಳಗುತ್ತೇನೆ, ಅವನನ್ನ ನಿಜವಾದ ಜ್ಞಾನಿಯಾಗಿ ಮಾಡ್ತೇನೆ, ನನ್ನ ಮಹಿಮೆ ಎಲ್ಲ ಅರ್ಥವಾಗುವಂತೆ ಮಾಡ್ತೇನೆ. ಈ ರೀತಿಯಲ್ಲಿ ಅವನು ಜ್ಞಾನಗಮ್ಯ, ಜ್ಞಾನವನ್ನು ಕೊಡುವುದರ ಮೂಲಕವೇ ತನ್ನ ನಿಜಸ್ವರೂಪವನ್ನು ಅರಿಯುವಂತೆ ಮಾಡುವವನು. ಅಲ್ಲಿಯವರೆಗೆ ನಾವು ಇನ್ನೊಂದಾಗಿ ಅರ್ಥ ಮಾಡಿಕೊಳ್ತೇವೆ. ನಾವು ನನಗೆ ಎಷ್ಟೋ ಸತಿ ಅನಿಸ್ತಾ ಇರ್ತದೆ, ಮನುಷ್ಯರನ್ನೇ ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಎಷ್ಟು ಒದ್ದಾಡ್ತಾ ಇರ್ತೀವಿ. ಒಬ್ಬ ದುಷ್ಟನನ್ನು ದುಷ್ಟ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಸಜ್ಜನರನ್ನ ಸಜ್ಜನ ಅಂತ ಅರ್ಥ ಮಾಡ್ಕೊಳ್ಬೇಕು, ಸಜ್ಜನ ರೂಪದಲ್ಲಿ ಇರತಕ್ಕಂತಹ ದುರ್ಜನರನ್ನು ಗುರುತಿಸಬೇಕಾಗ್ತದೆ. ಹೀಗೆ ಬಗೆ ಬಗೆಯಾಗಿ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳನ್ನು ನಾವು ಅರಿತುಕೊಳ್ಳುವಂತಹ ಪ್ರಯತ್ನದಲ್ಲೇ ವಿಫಲರಾಗಿರುವಾಗ, ಮನೆ ಮಂದಿಯನ್ನೇ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿ ತಪ್ಪು ಅರ್ಥಗಳನ್ನ ತಪ್ಪು ಕಲ್ಪನೆಗಳನ್ನೆಲ್ಲ ಇಟ್ಕೊಂಡು ಒದ್ದಾಡ್ತಾ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ನಲ್ಲಿ, ಅದರಿಂದ ಆಗ್ತಕ್ಕಂತಹ ಕಿತಾಪತಿ ಇನ್ಯಾವುದರಲ್ಲೂ ಆಗೋದೇ ಇಲ್ಲ. ತಪ್ಪು ತಿಳುವಳಿಕೆ,
ಕೊನೆಗೆಲ್ಲ ತಿಳಿದ ಮೇಲೆ ಅಯ್ಯೋ ನಾನು ಹೀಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ತಪ್ಪಾಯ್ತು, ಅಷ್ಟೊತ್ತಿಗೆ ಕೆಲಸ ಕೆಟ್ಟೋಗ್ಬಿಟ್ಟಿರುತ್ತೆ. ಹೀಗೆ ನಮ್ಮ ಈ ಒಂದು ಲೌಕಿಕ ಜ್ಞಾನ ಕೂಡ ಹಾಗೇನೆ, ತಪ್ಪು ತಿಳುವಳಿಕೆ ಇದು. ನಾವೆಲ್ಲ ದೇಹ ಸ್ವರೂಪರು ತಿಳ್ಕೊಳ್ತಕ್ಕಂಥ ಅದೇ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಿ ನಿಜವಾದ ತಿಳುವಳಿಕೆಯನ್ನು ಬರೆಸೋದ್ರ ಮೂಲಕ ತಿಳುವಳಿಕೆನೇ ಜ್ಞಾನ, ಅವನು ನಮಗೆ ಪ್ರಾಪ್ತನಾಗ್ತಾನೆ. ಓಂ ಪುರಾತನಾಯ ನಮಃ. ಪುರಾತನ ಅವನಿಗಿಂತ ಹಿಂದೆ ಯಾರೂ ಇಲ್ಲ, ಅವನೇ ಅನಾದಿಯಾದಂತಹ ಒಬ್ಬ ಶಕ್ತಿ. ಪುರಾತನ ಹಿಂದಿನಿಂದಲೂ ಇರತಕ್ಕಂಥವನು, ಅಂದರೆ ಕಾಲಬದ್ಧನಲ್ಲ. ಪ್ರತಿ ಒಂದು ವಿಷಯವೂ ಕೂಡ ಕಾಲಬದ್ಧವಾಗಿದೆ, ಈ ಜಗತ್ತು ಕೂಡ ಕಾಲಬದ್ಧವಾಗಿದೆ. ಸ್ವರ್ಗ ಮರ್ತ್ಯ ಲೋಕ 14 ಲೋಕಗಳು ಕೂಡ ಕಾಲಬದ್ಧವಾಗಿವೆ. ಯಾವ್ಯಾವ ವಸ್ತು, ಯಾವ್ಯಾವ ಲೋಕ, ಯಾವ್ಯಾವ ವ್ಯಕ್ತಿ ಎಷ್ಟೆಷ್ಟು ಕಾಲ ಇರಬೇಕು ಅಂತ ನಿರ್ದಿಷ್ಟವಾಗಿರ್ತದೋ ಅಲ್ಲಿವರೆಗೆ ಮಾತ್ರ ಇರಬಹುದು, ಆಮೇಲೆ ಹೊರಟೋಗ್ತಿರ್ಬೇಕು. ಮರು ಮಾತಿಲ್ಲದೆ ಹೊರಟೋಗ್ತಿರ್ಬೇಕು. ಮೊದಲು ಮಾತೇ ತೆಗೆದು ಬಿಡ್ತಾನೆ, ಆಮೇಲೆ ಹೊರಟೋಗುದು. ಯಾಕೆಂತಂದ್ರೆ ಯಾತಕ್ಕೆ ಏನೋ ಕೇಳ್ಬಿಡ್ತಾನಲ್ಲ, ಅದಕ್ಕೊಂದು ರಗಳೇನೆ ಬೇಡ ಅಂತ ಸುಮ್ಮನೆ ತಮಾಷೆ ಮಾಡಿದೆ. ಈಗೇನಾಗ್ತದೆ, ಈ ಸನಾತನನಾದಂತಹ ಪುರುಷ ಪರಮಾತ್ಮ ಇದಾನಲ್ಲ, ಅವನು ನಿತ್ಯ ನಿರಂತರನಾಗಿ ಕಾಲ ಅತೀತನಾಗಿ ಇರೋದ್ರಿಂದಲೇನೆ ಮಧ್ಯೆ ಮಧ್ಯೆ ಹುಟ್ಟಿ ಬರ್ತಕ್ಕಂತಹ ಎಲ್ಲ ಜೀವರಿಗೂ ಕೂಡ ಜ್ಞಾನ ದಾನ ಮಾಡ್ತಾ ಇರ್ತಾನೋ. ಆದ್ರಿಂದಲೇನೆ ಜ್ಞಾನಿಯಾದವನು ಮೌನಿಯಾಗ್ತಾನೆ ಅಂತ ನನ್ನ ವಾಕ್ಯ. ಏನ್ ಸ್ವಾಮೀಜಿ ನೀವು ಹೀಗೆ ಮೌನವಾಗಿ ಇದ್ಬಿಟ್ರೆ ಬಾಕಿ ಉಳಿದವರಿಗೆಲ್ಲ ತಿಳಿಸಿಕೊಡೋರು ಯಾರು? ಡೆಲ್ಲಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ತಿಳಿಸಿಕೊಡ್ತಾರೆ? ಅಮೆರಿಕದಲ್ಲಿ ಇರ್ತಕ್ಕಂಥವ್ರು ಯಾರು? ನಾನು ಹೋಗಿ ತಿಳಿಸಿಕೊಡ್ತೀನಿ. ಆಲೋಚನೆ ಮಾಡಿ ನೋಡಿದ್ರೆ ಯಾರಿಗೆ ಯಾರೂ ತಿಳಿಸಿಕೊಡ್ಬೇಕಾಗಿಲ್ಲ. ಈಗ ನಾನು ಮಾಡ್ತಕ್ಕಂಥ ಉಪನ್ಯಾಸವನ್ನು ಕೂಡ ಯಾವ ಕ್ಷಣದಲ್ಲಿ ಬೇಕಾದ್ರೆ ನಾನು ನಿಲ್ಲಿಸಬಹುದು ಬೇಕಾದ್ರೆ. ಆದರೆ ಭಗವಂತ ಬಿಡ್ತಾ ಇಲ್ಲ, ಮಾಡಿಸ್ತಾ ಇದ್ದಾನೆ. ಬಡದು ಓಡಿಸಿ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದೇನೆ. ಯಾತಕ್ಕೆ ಅಂತ ಹೇಳಿದ್ರೆ ಮೊನ್ನೆ ತಾನೇ ಒಂದು ಕೈ ನೋವು ಬಂದಿತ್ತು ನನಗೆ, ಈಗ ಕಡಿಮೆ ಆಗಿದೆ. ಎತ್ತಕ್ಕೆ ಆಗ್ತಾ ಇಲ್ಲ, ಅಷ್ಟು ಶಕ್ತಿ ಹೊರಟೋಗ್ಬಿಟ್ಟಿದೆ. ಏನೋ ಒಂಥರ ವಾತ ಸಂಬಂಧವಾದಂಥದ್ದು. ಆಲೋಚನೆ ಮಾಡಿದೆ, ಎಲ್ಲ ಭಗವಂತ ಒಂದು ನರವನ್ನು ಏನಾದರೂ ಹಿಡಿದಿಟ್ಬಿಟ್ಟ ಅಂತ ಹೇಳಿದ್ರೆ ಆ ಕೈನೇ ಎತ್ತೋದಕ್ಕಾಗೋದಿಲ್ಲ, ಏನು ಉಪಯೋಗಿಸೋದಕ್ಕಾಗೋದಿಲ್ಲ. ಅದೇ ನಾಲಿಗೆಗೆ ಸಂಬಂಧಪಟ್ಟಂತಹ ಒಂದು ನಾಡಿ, ಅದನ್ನೇನಾದರೂ ಒಳಗೆ ಎಳೆದು ಹಿಡಿದಿಟ್ಟ ಅಂತ ಹೇಳಿದ್ರೆ ನಾನೇನು ಉಪನ್ಯಾಸ ಮಾಡೋದು? ಆದ್ರಿಂದ ನಾನು ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಮಾತಿಗೆ ಏನರ್ಥ? ಭಗವಂತ ಏನಾದರೂ ಅನುಮತಿ ಕೊಟ್ಟರೆ, ಶಕ್ತಿ ಕೊಟ್ಟರೆ ಮನುಷ್ಯ ಏನೋ ಮಾಡ್ತಾನೆ, ಇಲ್ಲದ್ರೆ ಏನೂ ಸಾಧ್ಯವಿಲ್ಲ. ಒಂದು ತಪ್ಪು ಮಾಡಬೇಕಾದ್ರೂ ಕೂಡ ಪರಮಾತ್ಮ ಅದಕ್ಕೆ ಸಂಬಂಧಪಟ್ಟ ಶಕ್ತಿ ಕೊಡಬೇಕಾಗುತ್ತೆ. ತಪ್ಪು ಕೆಲಸ ನಡೆಯೋದು ಅವನೇ ಶಕ್ತಿಯೇ, ಶಕ್ತಿ ಒಂದೇನೆ. ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಒಂದೇ, ಅದು ಪ್ರಕಾಶವಾಗಿಯೂ ಕೊಡಬಹುದು ಅಥವಾ ಕತ್ತರಿ ರೂಪದಲ್ಲಿ ಬಂದ್ಬಿಟ್ಟು ಕತ್ತರಿಸಲೂಬಹುದು. ಅದರ ಉಪಯೋಗವನ್ನ ಅವಲಂಬಿಸಿಕೊಂಡಿದೆ, ಆ ವಿಚಾರ ಬೇರೆ. ಆದರೆ ಆ ಪುರಾತನನಾದಂತಹ ಪರಮಾತ್ಮ ಶಕ್ತಿ ಅನಾದಿ, ಅನಂತ, ಆದಿಮಧ್ಯಾಂತರಹಿತ ಆಗಿ ಇರುವುದರಿಂದ ಮಾತ್ರವೇ ಜ್ಞಾನ ಅಂತ ಹೇಳತಕ್ಕಂಥ ಅದು ನಿತ್ಯ ನಿರಂತರವಾಗಿ ಹರಿದುಕೊಂಡು ಬರ್ತಾ ಇದೆ. ಮಧ್ಯೆ ಮಧ್ಯೆ ಹುಟ್ಟಿ ಹೋಗತಕ್ಕಂಥವರಿಗೆ ಈ ಜ್ಞಾನ ಅಂತ ಹೇಳ್ತಕ್ಕಂಥ ಅದು ಪ್ರಾಪ್ತವಾಗ್ತದೆ. ಆ ರೀತಿಯಲ್ಲಿ ಅವರು ಕೃತಾರ್ಥರಾಗ್ತಾರೆ. ಓಂ ಪುರಾತನಾಯ ನಮಃ. ಓಂ ಶರೀರಭೂತಭೃತೇ ನಮಃ. ಶರೀರಭೂತ, ಶರೀರವೇ ಒಂದು ಭೂತ. ಶರೀರವನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ ಸಕಲ ಜೀವಿಗಳು ಅಂತ ಅರ್ಥ. ಆ ಸಕಲ ಜೀವಿಗಳನ್ನ ಭರ್ತ ಕಾಪಾಡತಕ್ಕಂಥವನು. ಆಮೇಲೆ ಈ ಶರೀರ ರೂಪವಾದಂತಹ ಸಕಲ ತತ್ವಗಳನ್ನು ಕೂಡ ರಕ್ಷಿಸತಕ್ಕಂಥವನು. ಪಂಚಮಹಾಭೂತಗಳಿವೆ ಇದರೊಳಗೆ. ಪಂಚಮಹಾಭೂತಗಳು ಯಾವುದು ಅಂತ ನಿಮಗೇನು ಹೊಸದಾಗಿ ನಾನು ಹೇಳಬೇಕಾಗಿಲ್ಲ. ಆ ಪಂಚಮಹಾಭೂತಗಳು ಕೂಡ ಯಾವುದೋ ಒಂದು ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಇದ್ರೆ ಮಾತ್ರ ಈ ಶರೀರ ಸರಿಯಾಗಿ ಕೆಲಸ ಮಾಡ್ತದೆ, ಒಂದು ಸರಿಯಾದ ರೂಪದಲ್ಲಿ ಇರ್ತದೆ.
ಆ ಪಂಚಭೂತಗಳಲ್ಲಿ ವ್ಯತ್ಯಾಸವಾಯಿತು ಅಂತ ಹೇಳಿದ್ರೆ ವ್ಯತ್ಯಾಸವಾಗ್ಬಿಡ್ತದೆ. ಅವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಹಿಡಿದಿಟ್ಟವನು ಪರಮಾತ್ಮ. ಅದಕ್ಕೋಸ್ಕರ ಕವಚ 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 ಅಂತ ಒಂದಿದೆ. ವೈಷ್ಣವರಿಗೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಕವಚಗಳಿವೆ, ಶಾಕ್ತರಿಗೆ ಶಕ್ತಿಗೆ ಸಂಬಂಧಪಟ್ಟಂತಹ ಕವಚಗಳಿವೆ, ಹನುಮಂತನ ಕವಚ ಕೂಡ ಇದೆ. ಹೀಗೆ ಬಗೆ ಬಗೆ ಯಾರ್ಯಾರ ದೇವತೆಗಳು ಯಾರ್ಯಾರಾಗಿದ್ದಾರೋ ಅವರ ಆ ದೇವತೆಗೆ ಸಂಬಂಧಪಟ್ಟಂತ ಕವಚ ಅಂತ ಒಂದಿದೆ. ಕವಚ ಅಂದ್ರೆ ಇಷ್ಟೇನೆ, ಆ ಒಬ್ಬ ಭಗವಂತನ ನಾನಾ ಹೆಸರುಗಳು ನನ್ನ ಶರೀರದ ಅಂಗ ಪ್ರತ್ಯಂಗವನ್ನು ಕಾಪಾಡಲಿ, ಪಾದದಿಂದ ಹಿಡಿದು ತಲೆಯವರೆಗೆ ಭ್ರೂಮಧ್ಯವನ್ನು ಕೂಡ ಕಾಪಾಡು ಅಂತ ಹೇಳಿ ದೇವಿ ಸೂಕ್ತದಲ್ಲಿ ಬರ್ತದೆ. ಎರಡು ಹುಬ್ಬುಗಳ ನಡುವೆ ಇರತಕ್ಕಂತಹ ಪ್ರದೇಶ ಇದೆಯಲ್ಲ, ಇದನ್ನು ಕೂಡ ಕಾಪಾಡಲಿ ದೇವಿ, ಇಂಥ ದೇವಿ ಕಾಪಾಡಲಿ ಅಂತ ಬರ್ತದೆ ಇದರಲ್ಲಿ. ಒಮ್ಮೆ ದುರ್ಗಾ ಪೂಜೆಯ ಸಮಯದಲ್ಲಿ ಉಪನ್ಯಾಸ ಮಾಡ್ತಾ ಈ ವಿಷಯ ಮಾತನಾಡಿದ್ದೆ, ಹೇಳಿದ್ದೆ. ಆ ಉಪನ್ಯಾಸಕ್ಕೆ ತಯಾರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ವಿಷಯವನ್ನು ನೋಡಿದಾಗ ಇಂತಹ ದೇವಿ ನನ್ನ ಭ್ರೂಮಧ್ಯವನ್ನು ರಕ್ಷಣೆ ಮಾಡಲಿ ಅಂತನೋ ಪ್ರಾರ್ಥನೆ ಇದೆಯಲ್ಲ, ಭ್ರೂಮಧ್ಯವನ್ನು ರಕ್ಷಣೆ ಮಾಡೋದಕ್ಕೆ ದೇವಿ ಯಾತಕ್ಕೆ ಬೇಕು? ಎರಡು ಕಣ್ಣುಗಳನ್ನು ಕೊಟ್ಟಿಲ್ವೇ, ಆ ಎರಡು ಹುಬ್ಬುಗಳ ನಡುವೆ ಏನೇ ಬಂದು ಬಡಿಬೇಕು ಅಂತಿದ್ರೂ ಕೂಡ ನಾವೇ ನೋಡಿ ಮುಖ ತಿರುಗಿಸ್ಕೊಂಡು ಬಿಟ್ರೆ ತಪ್ಪಿಸ್ಕೊಳ್ಬಹುದು. ಹಾಗಿರುವಾಗ ಯಾವುದೋ ಒಬ್ಬಳು ದೇವಿ ಯಾತಕ್ಕೆ ಬೇಕಾದನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಸ್ವಯಂ ಸೇವಕರಲ್ಲಿ ಒಬ್ಬ ಹುಡುಗ ಮೋಟರ್ ಬೈಕ್ನಲ್ಲಿ ಹಿಂದ್ಗಡೆ ಕುಳಿತುಕೊಂಡು ಹೋಗ್ತಾ ಇದ್ರೆ ಸಣ್ಣದೊಂದು ಆಕ್ಸಿಡೆಂಟ್ ಆಗಿ ದೊಡ್ಡ ಗಂಡಾಂತರಕ್ಕೆ ಅವನು ಗುರಿಯಾದ. ಅವನಿಗೆ ಏಟ್ ಬಿದ್ದಿದೆ ಎಲ್ಲಿ, ಸರಿಯಾಗಿ ಭ್ರೂಮಧ್ಯದಲ್ಲಿ. ಆ ಏಟು ಬಿದ್ದ ಹೊಡೆತಕ್ಕೆ ಇಡೀ ಮುಖ ಅಂತ ಹೇಳ್ತಕ್ಕಂಥ ಅದು ಮುಚ್ಚಿ ಒಂದು ಫುಟ್ಬಾಲ್ ತರ ಆಗ್ಬಿಟ್ಟಿತ್ತು. ಹೋಗಿ ನೋಡ್ಕೊಂಡು ಬಂದೆ ನಾನು, ಆಶ್ಚರ್ಯ ಆಗೋಯ್ತು ನನಗೆ. ಎಲ ಎಲ ಭ್ರೂಮಧ್ಯವನ್ನು ಕೂಡ ಕಾಪಾಡಮ್ಮ ಅಂತ ಯಾವುದೋ ಒಬ್ಬಳ ದೇವಿನ ನಾವು ಕೇಳ್ಕೊಳ್ಳುವಂತ ಕೇಳ್ತಕ್ಕಂಥ ಆ ಋಷಿಗಳ ಮುಂಜಾಗರೂಕತೆಯ ಕುರಿತಾಗಿ ನಾವು ಏನು ಹೇಳಿ, ಅವತ್ತು ಮಾಡಿದ ಉಪನ್ಯಾಸ ನನಗೆ ಇವತ್ತಿಗೂ ನೆನಪು. ಯಾತಕ್ಕೆ ಅಂತ ಹೇಳಿದ್ರೆ ಆ ಒಂದು ಗಂಡಾಂತರವನ್ನು ಕಣ್ಣಾರೆ ಕಂಡೆ. ಹೀಗೆ ಪಂಚಮಹಾಭೂತಗಳಿಂದ ಕೂಡಿದಂಥ ಈ ಶರೀರ ಏನಿದೆಯೋ ಪ್ರತಿಯೊಂದು ಜೀವಿ ಅದು ಕಾಪಾಡಲ್ಪಡಬೇಕಾದ್ರೆ ಭಗವಂತ ಬೇಕು. ಭಗವತ್ ಶಕ್ತಿಯಿಂದ ಮಾತ್ರವೇ ಆಯಾಯ ಅಂಗಗಳು ಪರಿಸ್ಫುಟವಾಗಿ ಇದ್ದುಕೊಂಡು ವೃದ್ಧಾಪ್ಯ ಕಳೆದು ಮರಣ ಬರುವವರೆಗೆ ಚೆನ್ನಾಗಿರೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಒಬ್ಬನಿಗೆ ಕಿವಿ ಇಲ್ಲ, ಒಬ್ಬನಿಗೆ ಮೂಗಿಲ್ಲ, ಒಬ್ಬನಿಗೆ ಕಣ್ಣಿಲ್ಲ, ಒಬ್ಬನಿಗೆ ಕೈ ಇಲ್ಲ, ಇನ್ನೊಬ್ಬರಿಗೆ ಚರ್ಮದಲ್ಲಿ ಸ್ಪರ್ಶ ಜ್ಞಾನವೇ ಇಲ್ಲ, ಸ್ಪರ್ಶ ಜ್ಞಾನವೇ ಇಲ್ಲ, ಇನ್ನು ಕೆಲವರಿಗೆ ತಲೆ ಕೂದಲೇ ಇಲ್ಲ. ಹುಬ್ಬುಗಳನ್ನು ಕೂಡ ಕಾಪಾಡಮ್ಮ ಅಂತ ಒಂದು ಪೋಸ್ ಬರ್ತದೆ. ಹುಬ್ಬುಗಳನ್ನು ಕಾಪಾಡ್ತಿದ್ರೆ ಏನು, ಒಂದು ವೇಳೆ ಕೂದಲು ಹೋಯಿತು, ಹುಬ್ಬಿನ ಕೂದಲುಗಳೆಲ್ಲ ಉದುರಿ ಹೋದವು, ಏನಾಯ್ತಂತೆ? ನಾವು ಆನಂದವಾಗಿ ಊಟ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಇದೆಯಲ್ಲ ಅಂತ ಹೇಳಿದ್ರೆ ಲಕ್ಷಣವೇ ಇಲ್ಲ, ನೋಡಿದವರೆಲ್ಲ ಮುಖ ತಿರುಗಿಸ್ಕೋತಾರೆ, ಒಂಥರ ಭಯಂಕರವಾಗಿ ಕಾಣ್ತದೆ. ಮದುವೆ ಆಗದೆ ಇದ್ರಂತವೇ ಮತ್ತೆ ಮದುವೆ ಆಗುವ ಸಂಭವವೇ ಇಲ್ಲ. ಗಂಡಸರಿಗೆ ಆಗಲಿ ಹೆಂಗಸರಿಗೆ ಆಗಲಿ, ಅಲ್ಲ ಯುವತಿಗೆ ಆಗಲಿ ಯುವಕನಿಗೆ ಆಗಲಿ, ಹಾಗಿರುವಾಗ ಈ ಶರೀರದ ಅಂಗ ಪ್ರತ್ಯಂಗವು ಕೂಡ ಎಷ್ಟು ಸುರಕ್ಷಿತವಾಗಿ ಇರಬೇಕಾಗ್ತದೆ, ಎಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ಇರಬೇಕಾಗ್ತದೆ ನೋಡಿ ಯೋಚನೆ ಮಾಡಿ. ಆದ್ರಿಂದ ಓಂ ಶರೀರ ಭೂತ ಭೃತೇ ನಮಃ, ಓಂ ಭೋಕ್ತೇ ನಮಃ. ಭೋಕ್ತ ಅನುಭವಿಸುವವನು, ಭೋಕ್ತ. ಈ ಒಂದು ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾರೆ, ಯಾರು ಅನುಭವಿಸೋದು ಊಟ ಅಂತ ನಾವು ಮಾಡ್ತೀವಿ. ಈ ಊಟದ ರುಚಿಯನ್ನ ಅನುಭವಿಸುವುದು ನಮ್ಮ ನಾಲಿಗೆಯೋ ಅಥವಾ ನಮ್ಮ ಮನಸ್ಸೋ ಅಥವಾ ಒಳಗಡೆ ಇರುವ ಪರಮಾತ್ಮನೋ? ನಾಲಿಗೆ ರುಚಿ ತಪ್ಪಿ ಹೋಗಿದ್ರೆ ಪರಮಾತ್ಮ ಹೇಗೆ ಅನುಭವಿಸೋಕ್ಕಾಗುತ್ತೆ? ಮನಸ್ಸಿನ ಸಂಪರ್ಕ ಇಲ್ಲದೆ ಹೋದ್ರೆ ನಾಲ್ಗೆಯೂ ಇದ್ದು ಒಳಗಡೆ ಪರಮಾತ್ಮ ಇದ್ದು ಅನುಭವಿಸೋಕೆ ಹೇಗಾಗುತ್ತೆ ಅಂತೆಲ್ಲ ಪ್ರಶ್ನೆ ಹಾಕ್ಬೋದಲ್ಲ. ಆದ್ರೆ ಒಳಗಡೆ ಪರಮಾತ್ಮನೇ ಇಲ್ಲದೆ ಹೋದ್ರೆ, ಅವನೇ ಹೊರಗಡೆ ಹೊರಟೋಗ್ಬಿಟ್ಟಿದ್ರೆ
ಈ ನಾಲ್ಗೆ ಮೇಲೆ ಎಷ್ಟು ಹಾಕಿದಿರ್ತಾನೆ, ಯಾರು ಅನುಭವಿಸ್ತಾರೆ ಅದನ್ನ? ಆದ್ರಿಂದ ಭೋಕ್ತ ನಿಜವಾಗಿ ಅನುಭವಿಸ್ತಕ್ಕಂಥವನು ಪರಮಾತ್ಮ. ವೈಶ್ವಾನರ ರೂಪಿಯಾಗಿ ಪ್ರತಿಯೊಂದು ಅನ್ನಾಂಶವನ್ನು ಕೂಡ ಅನುಭವಿಸ್ತಕ್ಕಂಥವನು ಪರಮಾತ್ಮ. ದೊಡ್ಡ ದೊಡ್ಡ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅರ್ಪಿಸ್ತಕ್ಕಂಥ ಪ್ರತಿಯೊಂದು ಹವಿಸ್ಸನ್ನು ಕೂಡ ಅನುಭವಿಸ್ತಕ್ಕಂಥವನು ಪರಮಾತ್ಮ. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತ ಚ ಪ್ರಭುರೇವಚ. ಸರ್ವ ಯಜ್ಞಗಳ ಭೋಕ್ತ ನಾನು. ಪರಮಾನಂದವನ್ನು ಸದಾ ಅನುಭವಿಸ್ತಕ್ಕಂಥವನು ತಾನು. ಎರಡರ್ಥ. ಈ ಪ್ರಪಂಚ ಅಂತ ಬಂದು ಇಲ್ಲಿ ಯಜ್ಞಯಾಗಾದಿಗಳು ಅಂತ ಆಗಿ ಹವಿಸ್ಸು ಅಂತ ಅನ್ನೋದನ್ನು ಕೊಟ್ಟು ಮಂತ್ರಪೂರ್ವಕವಾಗಿ ಅದನ್ನು ಕೂಡ ಅನುಭವಿಸುವವನು ಅವನೇ ಸ್ವಯಂ ಪರಮಾತ್ಮನಿಗೆ. ಯಾವ ಈ ಥರದ್ದ ಒಂದು ಅನುಭವ ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಅವನು ಆನಂದವಾಗಿರ್ತಾನೆ. ಊಟ ಮಾಡಲಿ ಮಾಡದೇ ಇರಲಿ, ಹವಿಸ್ಸು ಸಿಗಲಿ ಸಿಗದೇ ಇರಲಿ, ನೀವು ಕೊಡಿ ಕೊಡದೇ ಇರಿ, ಅವನು ಮಾತ್ರ ಆನಂದವಾಗಿರ್ತಾನೆ. ಯಾಕೆಂತಂದ್ರೆ ಆತ್ಮಾರಾಮ, ಸದಾ ಸಂತುಷ್ಟ, ಸಚ್ಚಿದಾನಂದ. ಈ ರೀತಿಯಲ್ಲೂ ಕೂಡ ಅವನು ಭೋಕ್ತ, ಸದಾ ತನ್ನ ಆನಂದವನ್ನೇ ತಾನು ಅನುಭವಿಸ್ತಾ ಇರತಕ್ಕಂಥವನು ಭೋಕ್ತ. ನಮ್ಮ ಪಾಡಿಗೆ ನಾವು ಆನಂದವಾಗಿರಬಹುದು, ಅದನ್ನು ನಾವು ನಮ್ಮ ಭಗವಂತನಿಂದ ಕಲ್ತ್ಕೊಳ್ಬೇಕು. ನಾವು ನಮ್ಮ ಆನಂದಕ್ಕಾಗಿ ಅಲ್ಲಿ ಇಲ್ಲಿ ಅವರ ಬಳಿಗೆ ಇವರ ಬಳಿಗೆ ಹೋಗ್ತಾ ಇದ್ದೇವೆ. ನಮ್ಮ ಆನಂದ ಅಲ್ಲಿ ಇದೆ ಅಥವಾ ಇಲ್ಲಿ ಇದೆ ಅಥವಾ ಅವರ ಬಳಿ ಇದೆ ಅಥವಾ ಇವರ ಬಳಿ ಇದೆ, ನಮ್ಮ ಬಳಿ ಇದೆ ಅದು. ಕೊನೆಗೆ ನೋಡಿದರೆ ಅದು ನಮ್ಮಲ್ಲೇ ಇದೆ. ಇಲ್ಲಿ ಇರ್ತಕ್ಕಂಥದ್ದನ್ನು ಎಲ್ಲೆಲ್ಲೋ ಹುಡುಕಿ ಕೊನೆಗೆ ಒಳಗೆ ಬರ್ತೀವಿ. ಮನುಷ್ಯ ಅಥವಾ ಜೀವಿ ಲೋಕಾಂತರಗಳನ್ನೆಲ್ಲ ಸಂಚರಿಸ್ತಾನೆ ಈ ಒಂದು ಆನಂದಕ್ಕಾಗಿ. ಅದಕ್ಕೋಸ್ಕರವೇ ಮುಂಡಕ ಉಪನಿಷತ್ತಲ್ಲಿ ಒಂದು ಮಾತು ಬರ್ತದೆ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತಿ ಅಕೃತ ಕೃತೇನ. ಈ ಕೃತವಾದ ಪ್ರಪಂಚದಲ್ಲಿ ಅಕೃತವಾದಂತಹ ಆನಂದವನ್ನ ಪುಣ್ಯವನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದನ್ನ ಯಾವಾಗ ತಿಳ್ಕೊಡ್ತಾನೆ ಮನುಷ್ಯ ಅಂತ ಹೇಳಿದ್ರೆ, 14 ಲೋಕಗಳಲ್ಲೂ ಕೂಡ ಜೀವ ಸಂಚರಿಸಿ ಅಲ್ಲಿ ಇರ್ತಕ್ಕಂತಹ ಆನಂದಗಳನ್ನೆಲ್ಲ ಅನುಭವಿಸಿ ಬಿಟ್ಟು ಬಂದು ಯಾವುದನ್ನು ಕೂಡ ಅನುಭವಿಸ್ತಾ ಇರೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸ್ವಭಾವ ಹೇಗೆ ಅಂತ ಹೇಳಿದ್ರೆ, ನಮ್ಮ ಜಾಯಮಾನ ಅಥವಾ ಈ ಈ ಕೃತವಾದಂತಹ ಈ ವಿಶ್ವದ ರಚನೆ ಯಾವ ತರಹ ಅಂತಂದ್ರೆ, ಯಾವುದು ಬರ್ತದೋ ಅದು ಹೋಗ್ತದೆ ಅಂತ. ಇನ್ನೊಂದು ಲೋಕಕ್ಕೆ ನಾವು ಹೋಗ್ತೇವೋ, ಹಾಗಾಗಿ ಅಲ್ಲಿಂದ ಇನ್ನೊಂದು ಲೋಕಕ್ಕೆ ಹೋಗ್ತೇವೆ ಅಂತ ಅರ್ಥ. ಯಾವಾಗ ಹೋಗೋದು ಅಂತ ಇದೆಯೋ ಬರೋದು ಅಂತ ಇದೆ, ಯಾವಾಗ ಬರೋದು ಅಂತ ಇದೆಯೋ ಹೋಗೋದು ಅಂತ ಇದೆ, ಹುಟ್ಟೋದು ಅಂತ ಇದೆಯೋ ಹಾಗಾದ್ರೆ ಸಾಯೋದು ಅಂತ ಇದೆ, ಸಾಯೋದು ಅಂತ ಇದೆಯೋ ಹಾಗಾದ್ರೆ ಹುಟ್ಟೋದು ಅಂತ ಇದೆ. ಆದ್ರಿಂದ 14 ಲೋಕಗಳಲ್ಲೂ ಕೂಡ ಈ ಜೀವಿ ಸಂಚರಿಸ್ತಾ ಅನುಭವ ಕೊಡ್ತಾ ಇರ್ತಾನೆ. ಎಷ್ಟೋ ಸರಿ ಧ್ಯಾನಕ್ಕೆ ಕುಳಿತರೆ ಯಾವ್ದ್ಯಾವುದೋ ಬಗೆಯ ಅನುಭವಗಳೆಲ್ಲ ಬರ್ತಾ ಇರ್ತವೆ ಅಂತಂದ್ರೆ, ಯಾವುದೋ ಲೋಕದ್ದು ಆ ಲೋಕದಲ್ಲಿ ಅವನು ಇದ್ದಂತಹ ಅನುಭವ ಇದೆಯಲ್ಲ, ಅಲ್ಲಿ ಧ್ಯಾನದ ಮೂಲಕ ಬರ್ತಾ ಇರ್ತದೆ. ಉಂಡದ್ದು ತೇಗೋದಿಲ್ವೇ ಮನುಷ್ಯ? ಧ್ಯಾನ ಮಾಡುವಾಗ ಅವನೊಂದೇ ಆ ಹಳೆಯ ಅನುಭವವನ್ನು ತೇಗುತ್ತಾ ಇರ್ತಾನೆ. ಅದೆಲ್ಲ ಮುಗಿದೋಗ್ಬೇಕು, ಆ ತೇಗೆಲ್ಲ ಮುಗಿದೋಗ್ಬೇಕು. ಅವನಿಗೆ ನಿಜವಾದ ವೈರಾಗ್ಯ ಬರಬೇಕು. ನಾಸ್ತಿ ಅಕೃತ ಕೃತೇನಾದ್ರಿಂದ ನಿರ್ವೇದ ಮಾಯಾತ್, ನಿರ್ವೇದ ಅಂದ್ರೆ ವೈರಾಗ್ಯ. ಎಲ್ಲ ಲೋಕಗಳಲ್ಲೂ ಕೂಡ ಯಾವ ಯಾವ ಲೋಕ ಕೂಡ ಶಾಶ್ವತ ಅಲ್ಲ, ಕೊನೆವರೆಗೂ ಉಳಿತಕ್ಕಂಥದ್ದಲ್ಲ ಅಂತ ಇರತಕ್ಕಂಥ ಬುದ್ಧಿಯಿಂದ ಅವನಲ್ಲಿ ವೈರಾಗ್ಯ ಅಂತ ಇರತಕ್ಕಂಥ ಅದು ದೃಢಗೊಳ್ಳಬೇಕು. ಆಗ ಅವನೇನ್ ಮಾಡ್ತಾನೆ, ತನ್ನೊಳಗೆ ತಾನು ಇಳಿಯೋದಕ್ಕೆ ಹೊರಡ್ತಾನೆ. ಪರಾಂಚಿಖಾನಿ ವಿದರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಷ್ಟಿ ಧೀರ ಪ್ರತ್ಯಗಾತ್ಮ ನಮೈಕ್ಷದ ಆವೃತ ಚಕ್ಷುರ ಅಮೃತತ್ವ ಮಿಚ್ಚನ್. ಆವೃತ್ತ ಚಕ್ಷು ಆಗ್ತಾನೆ, ಕಣ್ಣನ್ನು ಹೊರಗಡೆ ಓಡಿಸ್ತಾ ಇದ್ದಂತಹ ಜೀವಿ ಒಳಗಡೆ ಓಡಿಸೋಕ್ ಶುರು ಮಾಡ್ತಾನೆ. ತನ್ನ ಪಂಚೇಂದ್ರಿಯಗಳನ್ನು ಕೂಡ ಹೊರಮುಖವಾಗಿ ಓಡಿಸ್ತಾ ಇದ್ದಂತಹ ಜೀವಿ ಒಳಮುಖವಾಗಿ ಓಡಿಸೋದಕ್ಕೆ ಪ್ರಾರಂಭಿಸ್ತಾನೆ. ಎಲ್ಲ ಇಂದ್ರಿಯಗಳ ಓಟವನ್ನು ಕೂಡ ಒಳಮುಖವಾಗಿ ಹರಿಸ್ತಾ ಒಳಗಡೆ ಅಮೃತ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ಅವನು ಅನುಭವಿಸಲು ಸಿದ್ಧನಾಗ್ತಾನೆ. ಓಂ ಭೋಕ್ತೇ ನಮಃ. ನಿಜವಾದ ಭೋಕ್ತ, ನಿಜವಾದ ಅನುಭವಿ ಪರಮಾತ್ಮ. ಯಾಕೆ? ಆನಂದ ಸ್ವರೂಪಿ ಅವನು. ಈ ಲೌಕಿಕ ಭೋಗವನ್ನು ಅನುಭವಿಸ್ತಕ್ಕಂಥವನು ಪರಮಾತ್ಮನೇ. ಆದ್ರಿಂದಲೇನೆ
ನೂರಾರು ಜನರಿಗೆ ಊಟ ಹಾಕಿ ನಾವು ಸಮಾರಾಧನೆ ಮಾಡ್ತಾ ಇದ್ದೇವೆ. ಸಮ್ಯಕ್ ಆರಾಧನೆ ಅಂತ ಅರ್ಥ. ಸಮ್ಯಕ್ ಅಂತಂದ್ರೆ ಪರಮಾತ್ಮ, ಪರಿಪೂರ್ಣ ಸ್ವರೂಪಿಯಾದಂತಹ ಪರಮಾತ್ಮನನ್ನೇ ಆ ನೂರಾರು ಜನರಿಗೆ ಊಟ ಮಾಡಿಸುವುದರ ಮೂಲಕ, ಅವರೊಳಗಡೆ ಇರತಕ್ಕಂಥ ವೈಶ್ವಾನರ ಸ್ವರೂಪಿಯಾದಂತಹ ಪರಮಾತ್ಮ ಅನುಭವಿಸುವುದರ ಮೂಲಕ ಆ ಒಂದು ಆರಾಧನೆ ನಡೀತಾ ಇರ್ತದೆ. ಆದ್ರಿಂದಲೇನೆ ಅವರಿಗೆ ಊಟ ಬಡಿಸಿದ್ದ ಯಜಮಾನ ಉದ್ದಂಡ ನಮಸ್ಕಾರ ಹಾಕಿ ಸಾವಕಾಶವಾಗಿ ಊಟ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ ಒಳಗಡೆ ಇರ್ತಕ್ಕಂಥ ಪರಮಾತ್ಮನನ್ನ. ಹೀಗೆ ಭೋಕ್ತ ಅವನು, ಯಾವುದೇ ಬಗೆಯಿಂದ ಕೂಡ ನೀವು ದಾನ ಮಾಡಿ, ಬಾಯಾರಿದವನಿಗೆ ಒಂದು ಲೋಟ ನೀರು ಕೊಡಿ, ತಣ್ಣಿಗಿರ್ತಕ್ಕಂಥ ನೀರು ಸಾಧ್ಯವಾದ್ರೆ ಜ್ಯೂಸ್ ಅಂಗಡಿ ಪಕ್ಕದಲ್ಲೇ ಅವನೇನಾದರೂ ಬಾಯಾರಿಕೆ ಅಂತ ಹೇಳಿದ್ರೆ ಒಂದು ಕಪ್ ಜ್ಯೂಸ್ ಕೂಡ ಕೊಡಿ, ರುಚಿಕರವಾಗಿಯೇ ಕೊಡಿ. ಯಾಕೆ ಅಂತ ಹೇಳಿದ್ರೆ ಅದು ಸ್ವಯಂ ಪರಮಾತ್ಮನಿಗೆ ತಲುಪ್ತದೆ. ಅವನೇ ಹೇಳ್ತಾನೆ ನಾನು ಭೋಗಿಸಿದೆ, ಬಹಳ ಚೆನ್ನಾಗಿದೆ, ತುಂಬ ಆನಂದ ಆಯಿತು, ಒಳಗಡೆಯಿಂದ ಪರಮಾತ್ಮ ಅದು ಹೇಳೋದು. ಈ ರೀತಿಯಲ್ಲಿ ಲೌಕಿಕವಾಗಿಯೂ ಕೂಡ ಅವನೇ ಭೋಗ್ತ, ಆಧ್ಯಾತ್ಮಿಕವಾಗಿಯೂ ಕೂಡ ಅವನೇ ಭೋಗ್ತ, ಸದಾನಂದ ಸ್ವರೂಪಿ, ಸಚಿದಾನಂದ ಸ್ವರೂಪಿ. ಓಂ ಕಪೀಂದ್ರಾಯ ನಮಃ. ಕಪೀಂದ್ರ ಅಂತ ಕರೆಯಲಾಗಿದೆ ಪರಮಾತ್ಮನನ್ನ. ಕಪಿಗಳಿಗೆ ಒಡೆಯ ಅಷ್ಟೇ ಅರ್ಥ. ಇಂದ್ರ ಅಂದ್ರೆ ಒಡೆಯ. ಕಪಿಗಳಿಗೆ ಒಡೆಯ ಅಂತಂದ್ರೆ ರಾಮಾವತಾರ ಕಾಲ ತಗೊಳ್ಬೇಕು ನಾವು. ತಕ್ಷಣ ಇಲ್ಲಿ ರಾಮಾವತಾರ ಬಂದಿದೆ. ಪರಮಾತ್ಮ ಸ್ವಯಂ ರಾಮ ಅವತಾರ ತಾಳಿದಾಗ, ರಾಮನಾಗಿ ಅವತಾರ ತಾಳಿದಾಗ, ಮಾನವ ಅವತಾರ ತಾಳಿದಾಗ ಅವನ ಆದೇಶಕ್ಕೆ ಅನುಸಾರವಾಗಿ ಸ್ವರ್ಗಲೋಕದಲ್ಲಿದ್ದಂತಹ ಎಲ್ಲ ದೇವತೆಗಳು ವಾನರ ಅವತಾರ ತಾಳ್ತಾರೆ, ಕಪಿಗಳಾಗ್ತಾರೆ. ಆ ಕಪಿಗಳಿಗೆಲ್ಲ ಪ್ರಭು ರಾಮ. ಹನುಮಂತನನ್ನು ಕೂಡ ರಾಮಾಯಣದಲ್ಲಿ ಬರ್ತದೆ, ಓ ಕಪೀಂದ್ರ ಅಂತ ಬರ್ತದೆ. ಹನುಮಂತನನ್ನು ಕೂಡ ಕಪೀಂದ್ರ ಅಂತ ಕರೆದಾಗ ಏನು ಅರ್ಥ ಮಾಡ್ಕೊಳ್ಬೇಕು? ಅಲ್ಲಿ ಕಪಿಗಳಲ್ಲಿ ಶ್ರೇಷ್ಠ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಂದ್ರ ಅಂದ್ರೆ ಅಲ್ಲಿ ಶ್ರೇಷ್ಠ ಅಂತ ಅರ್ಥ. ಸುಗ್ರೀವನನ್ನು ಕೂಡ ಕಪೀಂದ್ರ ಅಂತ ಕರೆಯಲಾಗ್ತದೆ. ಆ ಕಿಷ್ಕಿಂದೆಯಲ್ಲಿ ಇರ್ತಕ್ಕಂತಹ ಕಪಿಗಳೆಲ್ಲ ಈ ಸುಗ್ರೀವನ ಆಧಿಪತ್ಯಕ್ಕೆ ಒಳಪಟ್ಟವರಾದ್ರಿಂದ ಅವನು ಕಪೀಂದ್ರ ಅಷ್ಟೇ. ಆದರೆ ವಿಷ್ಣು ಸಹಸ್ರನಾಮದಲ್ಲಿ ಕಪೀಂದ್ರ ಅಂತ ಬಂದಾಗ ಸುಗ್ರೀವ ಅಂತ ಅರ್ಥ ಮಾಡ್ಕೊಳ್ಬಾರ್ದು, ಹನುಮಂತ ಅಂತ ಅರ್ಥ ಮಾಡ್ಕೊಳ್ಬಾರ್ದು, ಸಾಕ್ಷಾತ್ ರಾಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಓಂ ಭೂರಿ ದಕ್ಷಿಣಾಯ ನಮಃ. ಭೂರಿ ದಕ್ಷಿಣ, ಭೂರಿ ಅಂತಂದ್ರೆ ಅನೇಕ ಅಂತ ಅರ್ಥ. ಮಹತ್ತಾದಂತಹ ಅನೇಕವಾದಂತಹ ಬಗೆ ಬಗೆಯ ದಕ್ಷಿಣೆಗಳು ಉಳ್ಳವನು ಅಂತ ಅರ್ಥ. ಏನರ್ಥ ಮಾಡ್ಕೊಳ್ಬೇಕು? ಯಜ್ಞದ ವೇಳೆಯಲ್ಲಿ ಭಗವಂತನಿಗೆ ಬಗೆ ಬಗೆಯಾಗಿ ದಕ್ಷಿಣೆಗಳನ್ನು ಕೊಡ್ತಕ್ಕಂತಹ ಕ್ರಮ ಇದೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಬಗೆಯ ದಕ್ಷಿಣೆಯನ್ನು ಮಂತ್ರಪೂರ್ವಕವಾಗಿ ಕೊಡ್ತಕ್ಕಂತಹ ಕ್ರಮ ಇದೆ. ಹೀಗೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತ ಅಂತ ಹೇಳಿಲ್ವೇ ಶ್ರೀಕೃಷ್ಣ? ಸರ್ವಯಜ್ಞಗಳ ಭೋಕ್ತ ತಾನು ಅಂತ ಹೇಳಿದ ಮೇಲೆ ಅದರಲ್ಲಿ ಬರ್ತಕ್ಕಂಥ ದಕ್ಷಿಣೆಗಳೇನೇನಿವೆಯೋ ಅವುಗಳನ್ನು ಕೂಡ ಪಡೆಯತಕ್ಕಂಥವನು ಸ್ವಯಂ ಪರಮಾತ್ಮನೇ. ಇದು ಒಂದು ಅರ್ಥ. ಇದು ಈ ಶಬ್ದಕ್ಕೆ ಸರಿಯಾದಂಥ ಅರ್ಥ. ಇಲ್ಲಿ ಕಪೀಂದ್ರ ಅಂತ ಹೇಳಿದ ತಕ್ಷಣ ಭೂರಿ ದಕ್ಷಿಣ ಬಂದ್ರಿಂದ ರಾಮಾವತಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಾಮಾವತಾರ ಕಾಲದಲ್ಲಿ ಸ್ವಯಂ ಶ್ರೀರಾಮ ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿ ಭೂರಿ ದಕ್ಷಿಣೆ ಕೊಟ್ಟವನು, ಬಗೆ ಬಗೆಯಾಗಿ ದಕ್ಷಿಣೆಗಳನ್ನು ಕೊಟ್ಟವನು, ಬೇಕು ಬೇಕೆಂಬವರಿಗೆ ಬೇಕು ಬೇಕಾದಂತಹ ದಕ್ಷಿಣೆಗಳನ್ನು ಕೊಟ್ಟವನು. ಭೂರಿ ದಕ್ಷಿಣ ಅಂತ ಒಂದೇ ಶಬ್ದ, ಅದಕ್ಕೆ ದಕ್ಷಿಣೆಯನ್ನು ಪಡೆದವನು ಅಂತಲೂ ಅರ್ಥ ಆಗ್ತದೆ, ದಕ್ಷಿಣೆಯನ್ನು ಕೊಟ್ಟವನು ಅಂತೂ ಅರ್ಥ ಆಗ್ತದೆ. ಸ್ವಯಂ ಪರಮಾತ್ಮ ಸ್ವರೂಪಿಯಾಗಿ ಅವನು ದಕ್ಷಿಣೆಯನ್ನು ಯಜ್ಞದಲ್ಲಿ ಪಡೆದು ಪಡಿತಾನೆ. ಅವತಾರ ಕಾಲದಲ್ಲಿ ಅಶ್ವಮೇಧ ಯಾಗಾದಿಗಳನ್ನು ಮಾಡಿ ಬಗೆ ಬಗೆಯ ಯಜ್ಞಗಳ ಬಗೆ ಬಗೆಯ ದಕ್ಷಿಣೆಗಳನ್ನು ಕೊಟ್ಟು ಕೊಟ್ಟಿದ್ದಾನೆ. ಆದ್ರಿಂದ ಅವನು ಭೂರಿ ದಕ್ಷಿಣ.
ಓಂ ಸೋಮಪೋಮೃತಪಸ್ಸೋಮಃ ಪುರುಜಿತ್ ಪುರುಸತ್ತಮಃ ವಿನಯೋ ಜಯ ಸತ್ಯಸಂಧೋ ದಾಶಾರಸಾತ್ವತಾಂ ಪತಿಃ.